ರೈತ ಮಿತ್ರರೇ ಕೃಷಿ ಕೃಷಿಯೊಂದಿಗಿನ ಆ ಚಟುವಟಿಕೆಗಳ ಬಗ್ಗೆ ಮಾಹಿತಿ ತಿಳಿಸುವ ವಿಶೇಷವಾದ ಒಂದು ಕಾರ್ಯಕ್ರಮ ಕೃಷಿ ಖುಷಿ ನಾವಿವತ್ತು ಗಮನಿಸಲಿಕ್ಕೆ ಇರುವಂಥದ್ದು ಹೈನುಗಾಗಿ ಮೇವು ಅರೆ ಹೈನುಗಾಗಿ ಮೇವ ಎಸ್ ಖಂಡಿತವಾಗಿಯೂ ನಾವು ಯಾವುದೇ ರೀತಿಯಾಗಿರುವಂತಹ ಪ್ರಾಣಿಗಳನ್ನು ಸಾಕಾಣೆ ಮಾಡ್ತಾ ಹೋಗ್ತೇವೆ ಎಲ್ಲ ರೀತಿಯ ಸಾಕಣೆ ಮಾಡಿದಂಥ ಪ್ರಾಣಿಗಳಿಗೆ ಆಹಾರ ಬೇಕಾಗ್ತದೆ ಅದರಲ್ಲಿ ವಿಶೇಷವಾಗಿ ಪಶುಗಳಿಗೆ ಹಸಿರು ಹುಲ್ಲುಗಳ ಅಗತ್ಯ ಅಂತ ಹೇಳುವಂಥದ್ದು ಬಹಳ ಬಹಳವಾಗಿ ಇರ್ತಾ ಹೋಗ್ತದೆ ಆ ಹುಲ್ಲುಗಳನ್ನು ತಾವೇ ಬೆಳೆದಾಗ ಯಾವ ರೀತಿಯಾಗಿರುವಂಥ ಬೆನಿಫಿಟ್ಸನ್ನು ಕಾಣ್ಬೋದು ಎಂಬುದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ಗಮನಿಸ್ತೇವೆ ಈ ಸಂಚಿಕೆ ವಿಶೇಷತೆ ಏನು ಅಂತ ಹೇಳಿದರೆ ದಕ್ಷಿಣ ಕನ್ನಡದ ಮೂಡಬಿದ್ರೆಯ ಪ್ರದೇಶದ ಬೆಳುವಾಯಿಯ ಸಪ್ತಗಿರಿ ಧಾಮದ ಈ ಒಂದು ಗೋದಾಮದಲ್ಲಿ ಸಂಪೂರ್ಣವಾಗಿ ಜೋಳದ ಕೃಷಿಯನ್ನು ಅರ್ಥಾತ್ ಜೋಳದ ಹುಲ್ಲನ್ನು ಮಾಡಿದ್ದಾರೆ ಅರೆ ದಕ್ಷಿಣ ಕನ್ನಡದಲ್ಲಿ ಜೋಳದ ಹುಲ್ಲ ಯಾವ ರೀತಿಯಾಗಿ ಮಾಡಿದರು ಚೆನ್ನಾಗಿ ಬಂದಿದೆಯಾ ಎಲ್ಲದನ್ನು ಸವಿಸ್ತಾರವಾಗಿ ಸಂಪೂರ್ಣವಾಗಿ ದನಗಳಿಗೂ ಕೂಡ ಯಾವ ರೀತಿಯಾಗಿ ಉಪಯೋಗ ಆಗ್ತದೆ ಹೇಗೆ ಹಾಲಿನಲ್ಲಿ ವೃದ್ಧಿ ಎಲ್ಲವನ್ನು ಇವತ್ತಿನ ಸಂಚಿಕೆಯಲ್ಲಿ ಗಮನಿಸೋಣ ನ ನಿಮ್ಮ ಪ್ರತಿ ಉಪಾಧ್ಯಾಯ ರೈತ ಮಿತ್ರರೇ ಕೃಷಿ ಕೃಷಿ ಕಾರ್ಯಕ್ರಮಕ್ಕೆ ಸ್ವಾಗತ ಮನೆಯಲ್ಲಿ ಹಸುಗಳಿರ್ತಾ ಹೋಗ್ತದೆ ಹೈನುಗಾರಿಕೆ ಮಾಡ್ತಾ ಹೋಗ್ತವೆ ಆದರೆ ಅದಕ್ಕೆ ಬೇಕಾಗುವಂಥ ಆಹಾರಗಳನ್ನು ತಾವು ತಾವಾಗಿ ಸಿದ್ಧ ಮಾಡುವಂಥದ್ದು ಬಹಳ ಬಹಳವಾಗಿರುವಂಥ ಕೊರತೆ ಕಾಣ್ತೇವೆ ಈ ಒಂದು ದಕ್ಷಿಣ ಕನ್ನಡ ಅಥವಾ ಕರಾವಳಿಯ ಈ ಒಂದು ಬೆಲ್ಟಲ್ಲಿ ತಾವೇ ಒಂದು ಮೇವನ್ನು ರೆಡಿ ಮಾಡಿಕೊಂಡು ತಾವೇ ಒಂದು ದನಗಳನ್ನು ಸಾಕುವಂಥ ವ್ಯವಸ್ಥೆಗಳು ಬಹಳ ಕಡಿಮೆ ಆಗಿರುವಂಥದ್ದು ಬೇರೆ ಕಡೆ ಹಾಸನ ಅಥವಾ ಉತ್ತರ ಕರ್ನಾಟಕದ ಭಾಗದಿಂದ ನಾವು ಮೇವುಗಳನ್ನು ಪ ತಗೊಳ್ತೇವೆ ಪರ್ಚೇಸ್ ಮಾಡ್ತೇವೆ ಆ ಮೂಲಕವಾಗಿ ದನಗಳನ್ನು ಹೈನುಗಾರಿಕೆಯನ್ನು ಮಾಡ್ತಾ ಹೋಗ್ತೇವೆ ನಾವೇ ಆ ಹೈನುಗಾರಿಕೆ ಮಾಡುವಂತಹ ವ್ಯಕ್ತಿಯೇ ಸಂಪೂರ್ಣವಾಗಿ ಮೇವುಗಳನ್ನು ಸಿದ್ಧ ಮಾಡಿಸಿದರೆ ಯಾವೆಲ್ಲ ರೀತಿಯಾಗಿ ಲಾಭ ಅಂತ ಹೇಳುವಂಥದ್ದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ಗಮನಿಸ್ತಾ ಸಂಪೂರ್ಣವಾಗಿ ಜೋಳವನ್ನು ಬೆಳೆದಿರುವಂತಹ ಹೀರೋ ಆಗಿರುವಂಥ ಸಂಪೂರ್ಣವಾಗಿ ಕೃಷಿಯಲ್ಲಿ ಮೇಲ್ಮಟ್ಟದ ಸಾಧನೆಯನ್ನು ಮಾಡಿರುವಂತಹ ಯುವ ಕೃಷಿಕ ಡಾಕ್ಟರ್ ನಾಗರಾಜ್ ಶೆಟ್ಟಿಯವರು ಮೂಡಬಿದ್ರೆಯ ಬೆಳುವಾಯಿಯ ಸಪ್ತಗಿರಿ ಗೋಧಾಮದ ವಿಶಿಷ್ಟವಾಗಿರುವಂಥ ಕೃಷಿಕನ್ನು ಮಾಡ್ತಾ ಸಮಗ್ರ ಕೃಷಿಯಲ್ಲಿ ಎತ್ತಿದ ಕೈಯನ್ನು ತೋರಿಸಿದಂತಹ ವೀರ ನಮ್ಮೊಂದಿಗಿದ್ದರೆ ಭಾಳ ಸಂತೋಷದ ಕಾರ್ಯಕ್ರಮಕ್ಕೆ ಸ್ವಾಗತ ಇಷ್ಟೆಲ್ಲ ರೀತಿಯಾಗಿರುವಂಥ ಕೃಷಿ ಖಂಡಿತವಾಗಿ ಹಲವಾರು ರೀತಿಯ ಸಂಚಿಕೆಗಳ ಮೂಲಕವಾಗಿ ಕೃಷಿ ಖುಷಿಯಲ್ಲಿ ಗಮನಿಸಿದ್ದೇವೆ ಅದೇ ರೀತಿಯಾಗಿ ಸಪ್ತಗಿರಿ ಗೋಧಾಮ ಅಂತ ಹೇಳಿದ ಕೂಡಲೇ ನೇರ ನೇರವಾಗಿ ನಿಮ್ಮ ಹೆಸರು ಎಲ್ಲರಿಗೂ ಗೊತ್ತಿರುವಂಥದ್ದು ಇಷ್ಟೆಲ್ಲ ಮಾಡಿದಂತಹ ನಿಮಗೆ ಜೋಳದನ್ನು ಕೃಷಿ ಮಾಡಬೇಕು ಮೇವಿಗೋಸ್ಕರವಾಗಿ ಈ ಒಂದು ಪ್ರಯತ್ನ ಮಾಡಬೇಕು ಅಂತೇಳಿ ಹೇಗೆ ಅನ್ನಿಸ್ತು ನಿಮಗೆ ನಾನು ಸಣ್ಣದಿಂದಲೇ ವಿದ್ಯಾಭ್ಯಾಸ ಶಾಲೆ ಹೋಗುವ ಹೊತ್ತಿನಲ್ಲಿ ನಾನು ಹೈನುಗಾರಿಕೆ ಮಾಡ್ತಿದ್ದೆ ಹೈನುಗಾರಿಕೆ ಮಾಡ್ತಿದ್ದೆ ಹಾಗೆ ಅದ್ರ ಉಳಿಯು ಮತ್ತು ಅದ್ರ ನಾನು ಅಭಿವೃದ್ಧಿ ಫಸ್ಟ್ ನಾನು ಎಲ್ಲ ಕೃಷಿ ಮಾಡಬೇಕಾದ್ರ ಮೊದಲು ನಾನು ಹೈನುಗಾರಿಕೆಯಿಂದ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ ಸೊ ಅದ್ರ ಅದು ಕೃಷಿ ಇಲ್ಲ ಕೃಷಿ ಆವತ್ತಿನ ದಿನಗಳಲ್ಲಿ ಒಂದು ಮೊಬೈಲ್ ತಿಳ್ಕೊಳ್ಬೇಕಾದ್ರೆ ಮನೆ ಇತರ ಖರ್ಚನ್ನು ನಾನು ಶಾಲೆಗೆ ಹೋಗಿ ಬರುವಾಗ ಹಾಲ್ ಕೊಟ್ಟು ಮತ್ತೆ ಶಾಲೆಗೆ ಹೋಗುವಂತ ದಿನಗಳನ್ನು ಒಂದು ನಾಲ್ಕು ಐದು ದನ ಇರುವಾಗ ಮಾಡ್ಕೊಂಡು ಬಂದವು ಸೊ ಆ ನಂತರ ಒಂದು ಈಗ ಒಂದು ಎರಡು ವರ್ಷದಿಂದ ಒಂದು ಈ ಮೂವತ್ತು ದನದ ಒಂದು ಡೈರಿ ಫಾರ್ಮ್ ಥರ ಮಾಡಿ ಹೌದು ಪಶು ಸಾಕಣೆ ಮಾಡ್ತಿದ್ದೇನೆ ಸೊ ನಾನು ನನ್ನ ಸುಖ ಕಷ್ಟ ಏನಿದ್ರು ಅದು ಹೈನುಗಾರಿಕೆಯಲ್ಲಿ ಹೈನುಗಾರಿಕೆಯಲ್ಲಿ ರೈತ ಮಿತ್ರರೇ ಖಂಡಿತವಾಗಿಯೂ ನಿಮಗೆ ತಿಳಿದಿರುವಂಥದ್ದು ಏನು ಅಂತ ಹೇಳಿದರೆ ಇವರು ಪ್ರಾರಂಭದಲ್ಲಿ ಕೃಷಿ ಮಾಡುವಾಗ ಈ ಭೂಮಿ ಅಂತ ಹೇಳುವಂಥದ್ದು ಬರಡಾಗಿತ್ತು ಅದರೊಟ್ಟಿಗೆ ನನ್ನವರು ಅಂತ ಹೇಳುವಂತಹ ತಂದೆ ತಾಯಿ ಇವರೊಂದಿಗೆ ಆಗ್ತಾ ಹೋಗ್ತಾರೆ ಅರ್ಥಾತ್ ಅವರು ಕಳೆದುಕೊಳ್ತಾ ಹೋಗ್ತಾರೆ ಆ ಸಮಯದಲ್ಲಿ ಮನೆಯವರನ್ನೆಲ್ಲರೂ ನೋಡ್ಕೊಳ್ಬೇಕು ಅಕ್ಕ ಅರ್ಥಾತ್ ಅಕ್ಕ ತಂಗಿಯರನ್ನು ನೋಡಿಕೊಳ್ಳಬೇಕಾಗ್ತದೆ ತನ್ನೆಲ್ಲ ರೀತಿಯಾಗಿರುವಂತಹ ವಿದ್ಯಾಭ್ಯಾಸದೊಟ್ಟಿಗೆ ಕೃಷಿಯಲ್ಲಿಯೂ ಕೂಡ ಸಾಧನೆ ಮಾಡಿದಂತಹ ವ್ಯಕ್ತಿ ಬರಡು ಭೂಮಿಯನ್ನು ಫಲವತ್ತತೆ ಭೂಮಿಯನ್ನು ಮಾಡಿಕೊಂಡು ಇಷ್ಟೆಲ್ಲ ರೀತಿಯಾಗಿ ಈ ಒಂದು ಪ್ರದೇಶದಲ್ಲಿ ಬೆಳುವಾಯಿಯ ಸಪ್ತಗಿರಿ ಗೋಧಾಮದ ಪ್ರದೇಶದಲ್ಲಿ ಸಂಪೂರ್ಣವಾಗಿರುವಂಥ ಕೃಷಿಯನ್ನು ಮಾಡಿದವರು ಇಲ್ಲಿ ಒಂದು ಹೆಮ್ಮೆನು ಅಂತ ಹೇಳಿದರೆ ಯಾವ ಕೃಷಿಯನ್ನು ಮಾಡಲಿಲ್ಲ ಅಂತ ಹೇಳಿದರೆ ಎಲ್ಲ ಕೃಷಿ ದಕ್ಷಿಣ ಕನ್ನಡಕ್ಕೆ ಬೇಕಾಗುವಂಥದ್ದು ಮಾಡಿದ್ದಾರೆ ಎಸ್ಪೆಷಲಿಯಾಗಿ ಹಣ್ಣುಗಳ ಕೃಷಿಯಲ್ಲಿ ರಂಬುಟನ್ ಕೃಷಿಯನ್ನು ಮಾಡಿದ್ದಾರೆ ಡ್ರ್ಯಾಗನ್ ಫ್ರೂಟ್ ಕೃಷಿಯನ್ನು ಮಾಡಲಿಕ್ಕೂ ಸಜ್ಜಾಗಿದ್ದಾರೆ ಅದರೊಟ್ಟಿಗೆ ಮೇವಿಗೋಸ್ಕರವಾಗಿ ವಿಶಿಷ್ಟ ವಾಗಿರುವಂಥ ಜೋಳದ ಆ ಒಂದು ಕೃಷಿಯನ್ನು ಮಾಡುವ ಮೂಲಕವಾಗಿ ಮೇವಿಗೆ ಉತ್ತಮವಾಗಿರುವಂತಹ ಒಂದು ಆ ಒಂದು ಮೇವನ್ನು ರೆಡಿ ಮಾಡಿದ್ದಾರೆ ಎಸ್ ಪ್ರಾರಂಭದ ಹಂತ ತುಂಬ ಕಷ್ಟವಾಗಿತ್ತು ಎಷ್ಟೋ ಕಷ್ಟಗಳನ್ನು ಮೆಟ್ಟಿ ನಿಂತುಕೊಂಡು ಹಲವಾರು ರೀತಿಯ ಸಾಧನೆ ಮಾಡಿಕೊಂಡು ಡಾಕ್ಟರೇಟನ್ನು ಕೂಡ ಪಡೆದಿರುವಂಥದ್ದು ಅದು ಡೆಲ್ಲಿ ಯೂನಿವರ್ಸಿಟಿಯ ಮೂಲಕವಾಗಿ ಇಷ್ಟೆಲ್ಲ ಮಾಡ್ತಾ ಹೋದ್ರಿ ಇದೆಲ್ಲ ಮಾಡಬೇಕು ಅಂತ ಹೇಳಿದಾಗ ಎಲ್ಲಿಯೂ ಕೂಡ ಒಂದು ಮನಸ್ಸಿನಲ್ಲಿ ಅಳುಕೋ ಎಷ್ಟು ಮಾಡುವಂಥದ್ದು ಖರ್ಚು ಮಾಡಿ ಎಲ್ಲರೂ ರಿಟರ್ನ್ ಬರ್ತದಾ ಇಲ್ವಾ ಅಂತ ಅಂಥದ್ದು ಎಲ್ಲಿ ಭಯ ಆಗಲಿಲ್ವಾ ಮೊದ್ಲು ಮೊದ್ಲು ತುಂಬಾ ಹೋರಾಟದ ಜೀವನ ಅಂದ್ರೆ ಅದು ತುಂಬಾ ಕೃಷಿ ಅಂತ ಹೇಳಿದ ಕೂಡಲೇ ಹಾಕಿ ಇದ್ದ ಬಂಡವಾಳ ಹಿಂದೆ ಬರ್ತದೆ ಅಂತ ಹೇಳುವಂಥದ್ದು ನಂಬಿಕೆ ಇರ್ಲಿಲ್ಲ ಸೊ ಸಮಗ್ರ ಕೃಷಿಯಲ್ಲಿ ಮಾಡ್ಕೊಂಡು ಹೋದ್ರೆ ಅದು ಒಂದಕ್ಕೊಂದು ಕೃಷಿಗೆ ಪೂರಕವಾಗಿರುವಂತ ಸೊ ಅದ್ರಲ್ಲಿ ಯಾವುದೇ ಕೃಷಿ ಮಾಡ್ಬೇಕಿದ್ರು ನಮ್ಗೆ ಭೂಮಿಯ ಫಲವತ್ತತೆ ಬೇಕಾದ ಹಟ್ಟಿ ಗೊಬ್ಬರ ಸೊ ಅದು ಹೈನುಗಾರಿಕೆಯಿಂದ ಮೊದ್ಲು ನಾನು ಅದಕ್ಕೆ ಪ್ರಶಸ್ತಿ ಕೊಟ್ಟೆ ಆ ನಂತರದಿಂದ ಅವುಗಳ ಮೇಗೋಸ್ಕರ ನಾನು ನೇಪಿಯರ್ ಹುಲ್ಲನ್ನೆಲ್ಲ ನಾಟಿ ಮಾಡಿದೆ ಒಂದ್ ಎರಡು ಮೂರು ಎಕರೆ ತಂದ್ಕೊಂಡು ಸೊ ನಮ್ಗೆ ಬೇಸಿಗೆ ಕಾಲದಲ್ಲಿ ಈ ಬಿಸಿಲಿನ ತಾಪಮಾನಕ್ಕೆ ಎಷ್ಟೇ ನೀರ್ ಕೊಟ್ಟರು ಅದು ಅಷ್ಟು ಹುಲುಸಾಗಿ ಹುಲ್ಲು ಬೆಳೆದಿಲ್ಲ ಅದಕ್ಕಾಗಿಗೋಸ್ಕರ ನಮ್ ನಾವು ಹೋದ ವರ್ಷ ನಾವೊಂದು ಒಂದು ಒಂದೂವರೆ ಲಕ್ಷಕ್ಕೆ ಕೆಜಿಗೆ ಆರು ರೂಪಾಯಿ ಆಗಿ ನಾವು ಬೇಲೂರು ಆಸನದಿಂದ ಜೋಳ ಖರೀದಿ ಮಾಡ್ತಿದ್ದೆ ಜೋಳದ ಕಾಸ್ಟ್ಲಿ ಆಗ್ತದೆ ದುಬಾರಿ ಆಗ್ತದೆ ಈ ಸಲ ನಾವು ನಮ್ಮ ಗದ್ದೆಯಲ್ಲಿ ಹೇಗೆ ಮಾಡಿದ್ರ ಅಂತ ಹೇಳಿದ್ರೆ ನಾವು ಒಟ್ಟಿಗೆ ಒಂದು ಎರಡು ಎರಡೂವರೆ ಎಕರೆ ಜಾಗದಲ್ಲಿ ಈಗ ಮಾಡಿದ್ದೇವೆ ಮಾಡಿದಿರಿ ಒಂದು ನಮ್ಗೆ ಒಂದು ನಾಲ್ಕು ಕೆಜಿ ಅಷ್ಟು ಬೀಜ ಹೋದದ್ದು ಹೋದದ್ದು ಅಂತೇಳಿ ಎಸ್ ನಾಲ್ಕು ಎರಡೂವರೆ ಎಕ್ರೆಯಲ್ಲಿ ಸಂಪೂರ್ಣವಾಗಿ ತಲೆ ಎತ್ತಿ ನಿಂತಿರುವಂತಹ ಆ ಜೋಳವನ್ನು ಗಮನಿಸ್ತಾ ಇದ್ದೀರಿ ಅದ್ಭುತವಾಗಿರುವಂತಹ ಚಿಗುರು ಬಂದಿರುವಂಥದ್ದು ನಮ್ಮ ಪ್ರಶ್ನೆ ಖಂಡಿತವಾಗಿ ಬರ್ತದಲ್ಲ ಈ ಜೋಳ ಅಂತ ಹೇಳುವಂಥದ್ದು ನಮಗೆ ನೇರ ನೇರವಾಗಿ ಗೊತ್ತಿರುವಂಥದ್ದು ಉತ್ತರ ಕರ್ನಾಟಕ ಅರ್ಥಾತ್ ಹಾಸನ ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ ಆಗುವಂಥದ್ದು ನಮಗೆ ಆಗ್ತದೆ ಅಂತೇಳಿ ನಿಮಗೆ ಹೇಗೆ ಧೈರ್ಯ ಬಂತು ಅಂತೇಳಿ ಎಸ್ ನಾವು ಮಳೆಗೆ ನನ್ನ ಅನುಭವದ ಪ್ರಕಾರ ಇದಕ್ಕೆ ಎಷ್ಟು ನೀರು ಬೇಕಾಗಿಲ್ಲ ಹೆಚ್ಚು ನೀರ್ ಬಿದ್ರೆ ಅದು ಕೊಳಿತದೆ ಅಂದ್ರೆ ಅದು ಸಣ್ಣ ಗಾತ್ರದ ಬೀಜ ದಕ್ಷಿಣದಲ್ಲಿ ಮಳೆ ಹೈಯೆಸ್ಟ್ ಬರ್ತಾ ಹೋಗ್ತದೆ ಮಾಡಿದ್ರಿ ಒಮ್ಮೆ ನೋಡು ಅಂತೇಳಿ ನಮ್ದೇ ಕಾರ್ತಿ ಬೆಳೆ ತೆಗ್ದ ಗದ್ದೆ ಇತ್ತು ಸೊ ಅದನ್ನು ಟ್ರಾಕ್ಟರ್ ಇಂದ ಉಳುಮೆ ಮಾಡಿ ಬಿತ್ತನೆ ಮಾಡಿದ್ದು ಸೊ ಐದು ಎರಡು ಮೂರು ದಿವ್ಸದಲ್ಲಿ ಅದು ಮೊಳಕೆ ಬರ್ತದೆ ಒಂದು ಅರವತ್ತು ದಿವಸದಲ್ಲಿ ಈಗ ಇದ್ಕೊಂದು ಅರವತ್ತು ದಿವಸ ಆಯ್ತು ಈಗ ಹೂ ಹೋಗ್ತಾ ಉಂಟು ಇನ್ನು ನಮ್ಗೆ ಇದು ಮೇವಿಗೆ ಅಂದಾಜು ನಾವು ಇದನ್ನು ಜೋಳ ಕೊಯ್ದು ಅದನ್ನು ಮಾರಾಟ ಮಾಡುವುದೇನಿಲ್ಲ ಅದು ನಾವು ಹೇನಿ ಹೇನಿಗೋಸ್ಕರನೇ ಇದು ಬೆಳೆಸುವಂತದ್ದು ಈ ಅಂದಾಜಿಯಿಂದ ನಮ್ಗೆ ತುಂಬಾ ಇದ್ರಿಂದ ಒಳ್ಳೆ ಪೌಷ್ಟಿಕ ಆಹಾರ ಕೂಡ ಇದರಿಂದ ನಮ್ಗೆ ದನಗಳಿಗೆ ಹಾಕುವ ಮೇವು ಕೂಡ ಹಿಂಡಿಯ ಖರ್ಚು ಕೂಡ ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ ಎಷ್ಟು ನಾವು ಹುಲ್ಲು ಹಸಿ ಹುಲ್ಲು ಕೊಡ್ತೇವ ಅಷ್ಟು ಹಿಂಡಿಯ ಪ್ರಮಾಣ ಕಡಿಮೆ ಮಾಡ್ಲಿಕ್ಕೆ ಅದೊಂದು ದೊಡ್ಡ ಪ್ರಯೋಜನ ಲಕ್ಷ ಲಕ್ಷ ಗುಡ್ಕೊಂಡು ಪರ್ಚೇಸ್ ಮಾಡಬೇಕಿತ್ತು ಎಸ್ ಈ ನೀವೇ ನಾಲ್ಕು ಕೆಜಿ ಅಷ್ಟು ಬೀಜವನ್ನು ತಗೊಂಡ್ರಿ ಉಳುಮೆ ಅದನ್ನು ಹಾಕಿದರೆ ಉಳುಮೆ ಮಾಡಬೇಕು ನಂತರ ಹಾಕಬೇಕು ಎಸ್ ಹೇಗಿತ್ತು ಆ ಒಂದು ನಾಲ್ಕು ಕೆ ಜಿಯ ಬೀಜವನ್ನು ಪಡ್ಕೊಂಡು ಉಳುಮೆ ಮಾಡುವಂಥ ಸಿಸ್ಟಮು ಅದರೊಟ್ಟಿಗೆ ಈ ಒಂದು ಖರ್ಚು ಹೇಗಿತ್ತು ಸೊ ಇದನ್ನು ನಾವು ಮೊದಲಿದ್ದು ನಾವು ಭತ್ತ ಬೆಳೆಯುವ ಜಾಗ ಇದು ಅದನ್ನು ಟ್ರ್ಯಾಕ್ಟ್ರಿಂದ ಹದ ಮಾಡಿ ಒಂದು ಎರಡು ಫೀಟಿನ ಅಂತರಕ್ಕೆ ನಾವು ಬೀಜವನ್ನು ತುಂಬ ತಿಳು ಅಂದರೆ ಒಂದು ಏನೇ ಅಂತ ಹೇಳ್ತೇವೆ ಆರಿಂದ ಏಳು ಇಂಚಿನಷ್ಟು ಒಂದೊಂದು ಬೀಜವನ್ನು ಹಾಕೋದು ಆ ನಂತರ ಅದರ ಮೇಲೆ ನಮ್ಗೆ ಅದು ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ ನಾವು ಸೊಪ್ಪು ದೊಡ್ಡ ಸೊಪ್ಪು ಕಡ್ದು ಅದ್ರ ಮೇಲೆ ಹಾಕಿ ಹೇಳ್ಕೊಂಡು ಒಂದು ರೌಂಡ್ ಹೋದದು ಆಗ ಅದು ಮಣ್ಣಿನೊಳಗೆ ಬೀಜ ಬೀಳ್ತಾರೆ ಮತ್ತೆ ತುಂಬಾ ಆಳಕ್ಕೆ ಹಾಕ್ಲಿಕ್ಕೆ ಬಾರ್ದು ಒಂದ್ ಎರಡು ಮೂರ್ ಇಂಚಿನಷ್ಟು ಮಾತ್ರ ಅಷ್ಟೇ ಬೀಜ ಇದ್ ಮಾಡ್ಬೇಕು ಮೊದಲ ತುಂಬಾ ಆಳಕ ಹೋದ್ರೆ ಬರುದಿಲ್ಲ ಅಂದ್ರೆ ತುಂಬಾ ಗಾತ್ರ ತುಂಬಾ ಸಣ್ಣ ನಾವು ಜೋಳ ನೋಡಿರ್ಬಹುದು ಚಿಕ್ಕದು ಚಿಕ್ಕದು ತುಂಬಾ ಅಡಿಗೆ ಹೋದ್ರೆ ನಮ್ಮ ಇಲ್ಲಿ ಸ್ವಲ್ಪ ನವಿಲಿನ ಉಪದ್ರಲ್ಲ ಜಾಸ್ತಿ ಇರ್ತದೆ ಒಂದು ಎರಡ್ ಮೂರು ದಿನ ಸ್ವಲ್ಪ ಅಬ್ಸರ್ವೇಷನ್ ಇರ್ಬೇಕಾಗ್ತದೆ ಆವೃತ್ತಿ ಒಂದು ಒಂದು ವಾರ ಸ್ವಲ್ಪ ಜಾಗ್ರತೆ ನೋಡಿದ್ರೆ ಮೊಳಕೆ ಬಂದ್ಮೇಲೆ ಯಾವುದೇ ಪ್ರಾಣಿ ಇದ್ರಿಂದ ಯಾವ್ದೇ ತೊಂದ್ರೆ ತೊಂದರೆ ಇಲ್ಲ ಈಗ ಒಮ್ಮೆ ಮಾಡಿದ ನಂತರ ಮೊಳಕೆ ಬರ್ಲಿಕ್ಕೆ ಎಷ್ಟು ದಿವಸ ಮೂರರಿಂದ ನಾಲ್ಕು ದಿವಸದಲ್ಲಿ ಒಂದು ಹಿಳ್ಳೆ ಹಸಿರಿನ ಹಿಳ್ಳೆ ಬರ್ತದೆ ಅದೇ ಬೆಳೀತಾ ಬೆಳೀತಾ ಹೋಗ್ತದೆ ಮೊದಲು ನಾವು ಗದ್ದೆನ ಟ್ರಾಕ್ಟರ್ ಇಂದ ಉತ್ತದ್ದು ಆ ನಂತರ ನಾವು ಎರಡು ಫೀಟಿನ ಅಂತರದ ಹಾಗೆ ನೋಡ್ಕೊಂಡು ಒಂದು ಬೀಜದಿಂದ ಒಂದು ಬೀಜಕ್ಕೆ ಒಂದು ಆರು ಇಂಚಿನ ಗ್ಯಾಪ್ ಇಟ್ಕೊಂಡು ಮೇಲ್ಗಡೆ ಹಾಕ್ಕೊಂಡು ಇದು ಮಾಡಿದ್ದು ಮತ್ತೆ ನಾವು ಸ್ವಲ್ಪ ಕೋಳಿ ಗೊಬ್ಬರ ಹಾಕಿದ್ದೇವೆ ನಮ್ದೆ ಗೊಬ್ಬರ ಇರುತ್ತೆ ಮತ್ತೆ ಕೋಳಿ ಗೊಬ್ಬರ ಇಲ್ಲದೆ ಸ್ವಲ್ಪ ಕಡಿಮೆ ಆದಾಗ ನಾವು ಡಿ ಎ ಪಿ ಹಾಕಿದ್ರೆ ಒಳ್ಳೆ ಪುಷ್ಟಿಯಾಗಿ ಬರ್ತೇವೆ ಹಲಗೆ ಎಳೆಯುವ ಮೊದಲು ಈ ಪ್ರೊಸೆಸ್ ಮಾಡಿದ್ರೆ ತುಂಬಾ ಅಂತ ಹೇಳಿ ನಂತರವಾಗಿ ಇಷ್ಟು ಮಟ್ಟಕ್ಕೆ ಬರಬೇಕು ಅಂತ ಹೇಳಿದ್ರೆ ನೀರು ಗೊಬ್ಬರ ಇಲ್ಲಿ ಹೇಗೆಲ್ಲ ನಡಬೇಕು ಮೊದ್ಲ ಒಂದು ವಾರ ಕಡ್ಡಾಯ ದಿವಸಕ್ಕೆ ಒಂದು ಎರಡು ಹೊತ್ತು ಬೆಳಿಗ್ಗೆ ಸಂಜೆ ಒಂದೊಂದು ಗಂಟೆ ಬಿಡ್ಬೇಕಾಗ್ತದೆ ಆ ನಂತರ ಒಂದು ಹಂತಕ್ಕೆ ಬಂದು ಒಂದು ಫೀಟ್ ಬೆಳೆದ ನಂತರ ಎರಡು ದಿವಸಕ್ಕೊಮ್ಮೆ ಅರ್ಧ ಅರ್ಧ ಗಂಟೆ ಬಿಡುದು ಈಗ ನಾವು ಎರಡು ದಿವಸಕ್ಕೆ ಒಂದು ಒಂದು ಹೊತ್ತು ಮಾತ್ರ ಬಿಡುದು ಪ್ರಮಾಣದ ಕಡಿಮೆ ನೀರು ಸಾಕ ನೀರಿನ ಪ್ರಮಾಣ ತುಂಬಾ ಕಡಿಮೆ ಅಂದ್ರೆ ಮೇಲ್ ಬೆಳೆದಾಗಲೇ ಕೆಳಗಡೆ ತುಂಬಾ ತೇವಾಂಶ ಇರ್ತದೆ ಆ ತೇವಾಂಶದಿಂದ ಅದು ಚಿಗರ್ತಾ ಹೋಗ್ತದೆ ಚಿಗಿರ್ತಾ ಹೋಗ್ತದೆ ಎಸ್ ಇಲ್ಲಿ ಮತ್ತೊಂದು ನೇರವಾಗಿ ಪ್ರಶ್ನೆ ಬರುವಂತದ್ದು ಏನಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಹುಲ್ಲು ಬೆಳೀತಾ ಹೋಗ್ತೇವೆ ಕೆನ್ ಹೆಸರು ಹೋಗ್ತಾರೆ ನೇಪಿ ಹುಲ್ಲು ಅಂತ ಹೇಳಿ ಆ ನೇಪಿ ಹುಲ್ಲನ್ನು ಬೆಳಿತೇವಲ್ಲ ಇದನ್ನ ಯಾಕೆ ಬೆಳಿಬೇಕು ಅದು ಸಲ ಅದು ಆಗ್ತದಲ್ಲ ನಮ್ಮ ಭೂಮಿಗೆ ಅಂತ ಹೇಳ್ತಾ ಹೋಗ್ತಾರೆ ಯಾಕೆ ಡಿಫರೆನ್ಸ್ ಏನು ಹೇಗೆ ಡಿಫರೆನ್ಸ್ ಅದು ಈಗಿನ ನಮ್ಮ ಬಿಸಿಲಿಗೆ ಎಷ್ಟೇ ನೀರು ಕೊಟ್ಟರು ಅಷ್ಟು ಹುಲಸಾಗಿ ಬೆಳೆಯುವುದಿಲ್ಲ ಬೆಳವಣಿಗೆ ಬಿಸಿಲಿಗೆ ತುಂಬಾ ಕುಂಟಿ ಅತಿಯಾಗಿ ನೀರು ಬೇಕಾ ಅತಿಯಾಗಿ ನೀರು ಕೊಟ್ಟರು ಬಿಸಿಲಿಗೆ ಅಷ್ಟು ನಮ್ಗೆ ಸಾಕಾಗುದಿಲ್ಲ ಮಳೆ ತೇವಾಂಶ ಒಳ್ಳೇದಿದ್ರೆ ಈ ನವಂಬರ್ ಡಿಸೆಂಬರ್ ಆವತ್ತಿಗೆ ಚಳಿಯಲ್ಲಿ ಹಿಬ್ಬನಿ ಇದಕ್ಕೆ ಸ್ವಲ್ಪ ಒಳ್ಳೆ ಹುಲುಸಾಗಿ ಬೆಳೀತದೆ ಆ ನಂತರ ಅದು ಎಷ್ಟೇ ನೀರು ಕೊಟ್ಟರು ನಮ್ಗೆ ಸಾಕಾಗುವುದಿಲ್ಲ ಬೇಸಿಗೆ ಕಾಲದಲ್ಲಿ ದನಗಳಿಗೆ ಮೇವಿನ ತುಂಬಾ ತೊಂದರೆ ಆಗ್ತದೆ ಅದಕ್ಕೋಸ್ಕರ ನಾವು ಈ ಸಲ ಹೊರಗಿಂದ ತರುವುದರಿಂದ ಈ ಸಲ ಹೇಗೆ ಆಗ್ತದೆ ಅಂತ ನೋಡುವಂತ ನಮ್ಮ ಜಾಗದಲ್ಲಿ ಗದ್ದೆ ಜಾಗದಲ್ಲಿ ಮಾಡಿದ್ವಿ ಮಾಡಿ ಬಾರಿ ಒಳ್ಳೆದಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಎಸ್ ರೈತ ಮಿತ್ರರೂ ಹೈನುಗಾರಿಕೆ ಮಾಡುವಂತಹ ವ್ಯಕ್ತಿಗಳಿಗೆ ಬೈ ಹುಲ್ಲು ಅಥವಾ ಒಣಗಿದ ಹುಲ್ಲು ಹಾಕುದಕ್ಕೂ ಹಸಿ ಹುಲ್ಲು ಹಾಕುದಕ್ಕೂ ಎಷ್ಟು ವ್ಯತ್ಯಾಸ ಯಾವ ರೀತಿಯಾಗಿ ಬೆನಿಫಿಟ್ಸ್ ಹೇಳ್ತೀರಿ ಈಗ ನಮ್ಮಲ್ಲಿ ಒಂದು ಮೂವತ್ತು ದನಗಳಿವೆ ನಮಗೆ ನಾವೀಗ ಹೇಳಿದ್ರೆ ನಮ್ಮ ಗದ್ದೆ ಕೂಡ ಉಂಟು ಬೈ ಹುಲ್ಲು ಮತ್ತು ಇದನ್ನು ಪುಡಿ ಮಾಡಿ ಹಾಕ್ತಿದ್ವಿ ಸೊ ಅದರ ಹಾಕುವಾಗ ಹಿಂಡಿ ಕೂಡ ಅಷ್ಟೇ ಜಾಸ್ತಿ ಹಾಕಿರ್ಬೇಕಾಗ್ತದೆ ಸೊ ನಾವು ನಾನು ನೋಡಿದ ಪ್ರಕಾರ ಎಷ್ಟು ನಾವು ಹಸಿ ಹುಲ್ಲು ಜಾಸ್ತಿ ಕೊಡ್ತೇವೆ ಅಷ್ಟು ಹಿಂಡಿಯ ಇದು ಕೂಡ ತುಂಬ ಕಡಿಮೆ ಆಗ್ತದೆ ಖರ್ಚು ಕೂಡ ಕಡಿಮೆ ಆಗ್ತದೆ ನಾನು ನೋಡಿದ ಪ್ರಕಾರ ದನಗಳಿಗೆ ಎಷ್ಟು ಹಸಿವು ಮೇವು ಎಷ್ಟು ಜಾಸ್ತಿ ಕೊಡ್ತೇವೆ ಹಾಲಿನ ಪ್ರಮಾಣ ಕೂಡ ಜಾಸ್ತಿ ಇರ್ತದೆ ಮತ್ತು ಅವುಗಳು ಆರೋಗ್ಯದಲ್ಲಿ ಕೂಡ ಒಳ್ಳೆ ರೀತಿಯಾಗಿ ಸಬಲವಾಗಿ ಪೌಷ್ಟಿಕ ಆಹಾರ ಅಂದ್ರೆ ಇದರಲ್ಲಿ ಕೋಡು ತೆನೆ ಬರುವಾಗ ಅದ್ರಲ್ಲಿ ಹಾಲಿನ ತರ ಬರ್ತದೆ ಅದನ್ನು ಕೂಡ ನಾವು ಒಟ್ಟಿಗೆ ಅಲ್ಲಿ ಕಟ್ ಮಾಡಿ ಕೊಡುವಂತದ್ದು ಅವುಗಳಿಂದ ಫ್ಯಾಟ್ ಕೂಡ ಒಳ್ಳೆ ಬರ್ತದೆ ದನಗಳು ಕೂಡ ತುಂಬಾ ದಷ್ಟಪುಷ್ಟವಾಗಿ ಬೆಳೀತದೆ ಬೆಳೀತದೆ ಮತ್ತೆ ಹಾಲಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ ಜಾಸ್ತಿ ಈಗ ಸೀಡ್ಸನ್ ಎಲ್ಲಿಂದ ತಕೊಂಡ್ರಿ ಯಾಕಂದ್ರೆ ರೈತ ಮಿತ್ರರಿಗೆ ಸೀಡ್ಸ್ ಎಲ್ಲಿಂದ ತಕೊಂಡ್ರಿ ನಾವು ಮಾಡ್ಬೋದಾ ಅಂತ ಕೇಳೋದಕ್ಕೆ ಸೀಡ್ಸ್ ಎಲ್ಲಿಂದ ನಾನು ಸಾಗರದಿಂದ ಒಬ್ರು ರೈತರು ಪರಿಚಯದವರು ಇದ್ರು ಅವ್ರ ಅವರು ಅಲ್ಲಿ ಜೋಳ ಬೆಳೆಯುವ ಇದರಿಂದ ತಗೊಂಡದು ಅದು ನಾಲ್ಕು ಕೆ ಒಂದು ಪ್ಯಾಕೆಟ್ ಬರ್ತದೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ನಾವು ಒಂದು ಎರಡು ಪ್ಯಾಕೆಟ್ ತಗೊಂಡಿದ್ವಿ ಒಂದು ಎಕರೆಗೆ ಎಷ್ಟು ಬೇಕಾಗ್ತದೆ ಪ್ಯಾಕೆಟ್ ಒಂದ್ ಎಕರೆಗೆ ಒಂದೇ ಪ್ಯಾಕ್ ಸಾಕಾಗ್ತದೆ ಸಾಕಾಗ್ತದೆ ತುಂಬಾ ನಾವೀಗ ಸ್ವಲ್ಪ ಮಂದ ಜಾಸ್ತಿ ಆಗಿದೆ ಹತ್ರ ಹತ್ರ ಆಗಿದೆ ಇದ್ಕಿಂತಲೂ ತೆಳುವಾಗಿದ್ರೆ ಇದ್ಕಿಂತಲೂ ಪುಷ್ಟಿಯಾಗಿ ಬರ್ತದೆ ಈಗ ನಮ್ಗೆ ಈಗ ನಾವೀಗ ಎಂತ ಅಂತ ಹೇಳಿದ್ರೆ ಒಂದು ಸಾಲನ್ ಕಡಿದು ಒಂದು ಸಾಲನ್ನು ಬಿಡುವುದು ಒಂದು ಸಾಲ ಕಡಿದು ಇನ್ನೊಂದ್ಸಲ ನಾವು ಇದಕ್ಕೆ ಎಷ್ಟು ಫೋಕಸ್ ಮಾಡಿದ್ರೆ ನಮ್ಗೆ ದನಗಳ ಮೇವಿಗೋಸ್ಕರ ಮಾತ್ರ ನಾವು ಇದರಿಂದ ಕೋಡು ಜೋಳಕ್ಕೋಸ್ಕರ ಮಾಡಿದ್ದಲ್ಲ ಅದಕ್ಕಾಗಿ ನಮ್ಗೆ ಅಷ್ಟು ಮಂದ ಹಾಕಿದ್ದೇವೆ ಈಗ ಜೋಳ ಬರಬೇಕು ಅಂತ ಹೇಳಿದ್ರೆ ಗ್ಯಾಪ್ ದೊಡ್ಡದು ಬೇಕಾಗ್ತಿತ್ತು ಕರೆಕ್ಟ್ ಆಗಿ ಒಂದು ಎರಡು ಫೀಟ್ ಬೇಕು ಬೀಜ ತುಂಬಾ ಹಾಕುವಂತದ್ದು ಈಗ ಹಾಸನ ಆ ಕಡೆ ಅವರು ಗೆ ಅದ್ರದೇ ಮಿಷಿನ್ ಇರ್ತದೆ ಅದಕ್ಕೆ ಹಾಕಿ ಬಿಟ್ರೆ ಅದು ಟ್ರಾಕ್ಟರ್ ಮೂವ್ ಆಗುವಾಗ ಅದೇ ಇಂಚು ಪ್ರಕಾರ ನಾವು ನೋಡುವಾಗ್ಲೂ ತುಂಬಾ ಸಿಸ್ಟಮ್ಯಾಟಿಕ್ ಇರ್ತದೆ ಸೊ ನಾವಿಲ್ಲಿ ಎರಡು ಫೀಟ್ ಅಂದಾಜಿಗೆ ಇಟ್ಕೊಂಡು ಕೈಯಲ್ಲಿ ಹಾಕಿದ್ದು ನಡುವೆ ನಡುವಲ್ಲಿ ಆರಾಮ್ಸೆ ಆಗಿ ಹೋಗ್ಲಿಕ್ಕೆ ಪ್ಲೇಸ್ ಹೋಗ್ತದೆ ಹಾಸನ ಬದಿಯಲ್ಲಿ ಜೋಳಕ್ಕೋಸ್ಕರ ಮೇಗೋಸ್ಕರ ಹಸಿ ಹುಲ್ಲು ಬರ್ಬೇಕಂತ ಹೇಳಿ ಮಾಡಿದ್ರು ಈಗ ಆ ಜೋಳಸ ಕೋಡು ಬರ್ತಾ ಹೋಗ್ತದೆ ಈಗ ಆ ಕೋಡು ಬಂದಂತಹ ಜೋಳವನ್ನು ಕೂಡ ಇದನ್ನು ಕೂಡ ಎರಡನ್ನು ಕೂಡ ದನಕ ಹಾಕ್ಬೋದು ನಾವು ಹಾಗೆ ಅದನ್ನು ಕೋಡು ಬೇರ್ಪಡಿಸುವುದಿಲ್ಲ ಅದ್ರ ಒಟ್ಟಿಗೆ ಕಡ್ದು ಮಿಷಿನ್ ಕೊಡುದು ಅದು ಹುಲ್ಲು ಹೇಗೆ ಕತ್ರ ಕಟ್ ಆಗ್ತದೆ ಅದೇ ತರ ಸ್ಲೈಸ್ ಆಗ್ತದೆ ಜೋಳದ ಹಾಗೆ ದನಗಳು ತುಂಬಾ ಇಷ್ಟದಿಂದ ಮೊದಲು ಹಸಿಲು ತಿನ್ನುದಕ್ಕಿಂತ ಜೋಳದ ಕೋಡನ್ನೇ ಮಾಡಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ ಈಗ ಎಸ್ಪೆಷಲ್ ಆಗಿ ನೋಡುದಂದ್ರೆ ಈ ಒಂದು ಹೂ ಎಲೆಗೂ ಕೂಡ ಅದೇ ರೀತಿಯಾಗಿ ನಮ್ಮ ಆ ಜೋಳಕ್ಕೂ ದನಕ್ಕೆ ಏನಾದ್ರು ಸ್ಪೆಷಾಲಿಟಿ ಇದೆಯಾ ಅಂದ್ರೆ ಇದನ್ನು ತಿಂದ ತುಂಬಾ ಹಾಲು ಸಿಗ್ತದೆ ಎಲೆಗಿಂತನು ಅಂತ ಹೇಳಿದ ಹುಲ್ಲಿಗಿಂತನು ನಾವೀಗ ಹಿಂಡಿಯೊಟ್ಟಿಗೆ ಹೆಚ್ಚಿನವರು ಜೋಳದ ಗೂಸ ಹಾಕ್ತೇವೆ ಅದು ಹಾಕುದಕ್ಕಿಂತಲೂ ಇದು ನ್ಯಾಚುರಲ್ ಆಗಿ ಡೈರೆಕ್ಟ್ ಇದ್ರಿಂದ ಅದು ಅಲ್ಲರಲ್ಲಿ ಬಿಸಿಯಾಗಿ ಮತ್ತೆ ಪ್ಯಾಕ್ ಆಗಿ ಎಷ್ಟು ದಿನ ಬರುವಂತ ಡ್ರೈ ಒಂದು ಇಪ್ಪತ್ತು ಪರ್ಸೆಂಟ್ ಅದರಲ್ಲಿ ಪರ್ಸೆಂಟೇಜ್ ಹಾಲಿನ ಪ್ರಮಾಣ ಕಡಿಮೆ ಆಗ್ತದೆ ಇದು ನ್ಯಾಚುರಲ್ ಇಲ್ಲಿ ಕಡ್ದವತ್ತೆ ಇವತ್ತೇ ಸಂಜೆ ಒಳಗೆ ಮಿಷಿನಲ್ಲಿ ಕಟ್ ಮಾಡುದು ಆ ಕಡೆಯಿಂದ ದನಗಳು ತಿಂತದೆ ಆಗಿರುವಾಗ ನಮ್ಗೆ ಹಾಲು ಕೂಡ ಫ್ಯಾಟ್ ಎಲ್ಲ ಒಳ್ಳೇದು ಬರ್ತದೆ ದನಗಳು ತುಂಬಾ ಇಷ್ಟಪಟ್ಟು ತಿಂದು ಹೊಟ್ಟೆ ಕೂಡ ಬೇಗ ತುಂಬ ಇದು ಕೋಡಿ ಇದ್ದು ಅವುಗಳಿಗೆ ಹೊಟ್ಟೆಗೆ ಹೋದ್ರೆ ಅವುಗಳಿಗೆ ಹಿಂಡಿ ಕೂಡ ಅಷ್ಟು ಇದನ್ನೇ ಒಂದು ದನ ಕೊಡ್ಬೇಕು ಅಂತ ಹೇಳಿದ್ರೆ ಎಷ್ಟು ದಿವಸ ಆಗ್ಬೇಕು ಹೇಗ್ ಗೊತ್ತಾಗ್ತದೆ ನಿಮ್ಗೆ ಕೊಡ್ಲಿಕ್ಕೆ ರೆಡಿ ಆಯ್ತು ಅಂತ ಹೇಳಿ ಈಗ ನೋಡಿ ಹೂ ಹೋಗ್ತಾ ಉಂಟು ಕೋಡು ಬರ್ತಾ ಉಂಟು ಈ ಜೋಳದನ್ನೇ ವ್ಯಾಪಾರ ಧಾನ್ಯ ಬೇರ್ಪಡೆ ಮಾರಾಟ ಮಾಡ್ಬೇಕಿದ್ರೆ ಇದಕ್ಕೊಂದು ತೊಂಬತ್ತೈದು ದಿವಸ ಬೇಕು ಈಗ ಇದು ನಾವು ಇದು ಮಾಡಿದ್ರೆ ಈಗ ಐವತ್ತು ಐವತ್ತೈದು ದಿವಸ ಆಯ್ತು ಅರವತ್ತು ದಿವಸ ಅಂದ್ರೆ ನಮ್ಗೆ ಈಗ ಕೋಡ್ ಬರ್ತದೆ ಇನ್ನೊಂದು ಒಂದು ವಾರದಲ್ಲಿ ಬೇಕಿದ್ರೆ ಕಟೌ ಮಾಡ್ಲಿಕ್ಕೆ ಕೇವಲ ಮೇವಿಗೆ ಅಂತ ಹೇಳಿ ಆದ್ರೆ ಅರವತ್ ಅರವತ್ತು ದಿವಸದಲ್ಲಿ ಕಟಾವ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಕೋಡನ್ನು ಸಪರೇಟ್ ಆಗಿ ಆ ಜೋಳವನ್ನು ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ತೊಂಬತ್ತು ದಿವಸ ಈಗ ಒಂದು ಗಿಡದಲ್ಲಿ ಎಷ್ಟು ಕೋಡ್ ಆಗ್ಬೋದು ಅಂತ ಹೇಳಿ ನಾವು ಇದ್ರ ಹೊಸ ಅನುಭವ ಬೇರೆ ಕಡೆ ನೋಡ್ಕೊಂಡು ನನ್ನ ಲೆಕ್ಕದಲ್ಲಿ ಇದ್ರಲ್ಲಿ ಒಂದು ಎರಡು ಕೋಡು ಬರ್ಬೋದು ಬರ್ಬೋದು ನಮ್ಗೆ ತಂದದ್ರಲ್ಲಿ ಒಂದೊಂದು ಎರಡು ಎರಡು ಇತ್ತು ಆದ್ರೆ ಇದ್ರಲ್ಲಿ ಜೋಳದಲ್ಲಿ ಕೂಡ ಹೈಬ್ರಿಡ್ ಎಲ್ಲ ಉಂಟು ಅದ್ರದ್ದು ಕರೆಕ್ಟ್ ಆದ ಮಾಹಿತಿ ಕೂಡ ಇಲ್ಲ ನನ್ನ ಲೆಕ್ಕದಲ್ಲಿ ಒಂದರಿಂದ ಎರಡು ಕೋಡು ಅಂತ ಹೇಳಿ ಅಂತೇಳಿ ಐವತ್ತೈದರಿಂದ ಅರವತ್ತು ದಿನಗಳಾಗಿರುವಂತಹ ಗಿಡಗಳನ್ನು ಗಮನಿಸ್ತಾ ಇದ್ದೇವೆ ಇಷ್ಟು ಹೊತ್ತು ಬರಬೇಕು ಹೇಳಿ ಆದಾಗ ಅದಕ್ಕೆ ಬೇಕಾಗುವಂಥ ಗೊಬ್ಬರಗಳನ್ನು ಯಾವ ರೀತಿಯಾಗಿ ನಾವು ಅದೇ ಮೊದಲು ಗದ್ದೆ ಉಳುವಾಗ ಕೋಳಿ ಗೊಬ್ಬರ ಹಾಕಿ ಬಿತ್ತನೆ ಮಾಡುವಂಥದ್ದು ಬಿತ್ತನೆ ಮಾಡಿ ಆದಮೇಲೆ ನೀರು ಕೊಡುವಂಥದ್ದು ಆ ನಂತರ ನಮಗೆ ಸ್ವಲ್ಪ ಡಿ ಎ ಪಿ ಕೊಟ್ಟಿದ್ದೇವೆ ಮತ್ತು ನಾವು ಹಟ್ಟಿ ತೊಳೆದ ನೀರನ್ನು ಸೆಗಣಿ ನೀರನ್ನು ಇದಕ್ಕೆ ನೆಲಕ್ಕೆ ಬಿಡೋದು ಅಂದರೆ ಬಿಡುವ ಸಿಸ್ಟಮ್ ಹೇಗೆ ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಇರ್ತಾ ಹೋಗ್ತದೆ ಬಿಡಬೇಕು ಅಂತ ಹೇಳಿದಾಗ ಆ ಒಂದು ಅದು ಕ್ಲಿಯರ್ ಕಟ್ಟಾಗಿ ಆ ಎಂಡಿನವರೆಗೆ ಹೋಗಬೇಕಾಗ್ತದೆ ಹೇಗದು ನಾವು ಅದು ಹೇಗಂತ ಹೇಳಿದ್ರೆ ನಾಳೆ ಸಗಣಿ ನೀರು ಬಿಡುವುದಾದ್ರೆ ಇವತ್ತು ಸ್ಪ್ರಿಂಕ್ಲರ್ ನೀರ್ ಹಾರಿಸುದು ಆಗ ತೇವಾಂಶ ಇರ್ತದೆ ಹಾಗೆ ನಾವು ಗದ್ದೆಗೆ ಡೈರೆಕ್ಟ್ ಆಗಿ ಬಿಟ್ರೆ ಅದು ಬೇಗ ಪಸರಿಕೊಂಡು ಹೋಗ್ತದೆ ಹೋಗ್ತದೆ ಹಾಗೆ ಒಂದೊಂದು ದಿವಸ ಒಂದೊಂದು ಗದ್ದೆಗೆ ಬಿಡುದು ಇವತ್ತೊಂದ್ ದಿವಸ ಇದ್ರೆ ಮೇಲ್ಗಡೆ ಗದ್ದೆಗೆ ನಾಳೆ ಆತರ ಅಲ್ಲಿ ಸ್ಟೋರೇಜ್ ಆದಾಗ ಕೂಡಲೇ ಒಂದು ಹದಿನೈದು ಇಪ್ಪತ್ತು ಸಾವಿರ ಲೀಟರ್ ತೊಳೆದ ನೀರು ರೆಡಿ ಆಗ್ತದೆ ಅದನ್ನು ಒಂದೊಂದು ಗದ್ದೆಗೆ ಹಿಂದಿನ ದಿವಸ ಸ್ಪಿಂಕ್ಲರ್ ನೀರು ಕೊಟ್ಟು ಮರು ದಿವಸ ಸಗಣಿ ನೀರನ್ನು ಬಿಡುದು ಬಿಡುವಂಥದ್ದು ಈಗ ಒಂದ್ಸಲಕ್ಕೆ ಈಗ ತೊಂಬತ್ತು ದಿವಸದ ಗ್ಯಾಪ್ ಇರ್ತದೆ ಅಥವಾ ಅರವತ್ತೈದು ದಿವಸ ಇರ್ತದೆ ಎಷ್ಟು ಸಲ ಗೊಬ್ಬರ ಕೊಡಬೇಕಾಗ್ತದೆ ನಾವೀಗ ಇದಕ್ಕೆ ಏನು ಅಷ್ಟು ಇದು ಮಾಡಲಿಲ್ಲ ಅಂದ್ರೆ ಇದು ಗದ್ದೆ ಸಾಗಳಿ ಮಾಡುವಂತ ಗದ್ದೆ ಮೊದಲು ನಾವು ಅದಕ್ಕೆ ಒಳ್ಳೆ ಗೊಬ್ಬರ ಹಾಕಿರೋದ್ರಿಂದ ಯಥೇಚ್ಛಾಗಿ ತುಂಬಾ ಹುಲಸಾಗಿ ಬಂದಿದೆ ಬಂದಿದೆ ನಾವು ಸೆಗಣಿ ನೀರು ಮತ್ತೆ ಕೋಳಿ ಗೊಬ್ಬರದಲ್ಲೇ ಇಷ್ಟ ತನಕ ಇದ್ ಮಾಡಿದ್ದೇವೆ ಎಷ್ಟು ಸಲ ಕೊಟ್ಟಿದ್ದೀರಿ ನಾವೀಗ ಮೂರು ಸಲ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ ನೀರು ಅದೇ ಎರಡು ದಿವಸಕ್ಕೊಮ್ಮೆ ಈಗ ಕೊಡ್ತಿದ್ದೆ ಅರ್ಧ ಅರ್ಧ ಗಂಟೆ ಕೇವಲ ಅರ್ಧ ಗಂಟೆ ಎರಡಿಸ್ ರಿಂಗ್ಲರ್ ಕೊಡೋದು ಸ್ಪ್ರಿಂಕ್ಲರ್ ಅಲ್ಲ ರಿಂಗ್ಲರ್ ಅಲ್ಲಿ ಅದು ಹೈಟ್ ಇರ್ಬೇಕಾಗ್ತದೆ ಹೈಟ್ ಇರ್ಬೇಕಾಗ್ತದೆ ಮಾಹಿತಿಯ ಕೊರತೆಯಿಂದ ನಾವು ಮೂರ್ ಫೀಟ್ ಇಂದ ಸ್ಪ್ರಿಂಕ್ಲರ್ ಹಾಕಿದ್ವಿ ರಿಂಗ್ಲರ್ ಅಂತ ಹೇಳಿ ಅದೊಂದು ಇಪ್ಪತ್ತೈದು ಫೀಟ್ ಇದಾಗ್ತದೆ ಒಂದೊಂದು ಗದ್ದೆಗೆ ಮೂರ್ ಮೂರು ಇದೀಗ ಸಾಧಾರಣ ಆರ್ ಫೀಟ್ ನಷ್ಟು ಬರುತ್ತೆ ಎಸ್ ಗಮನಿಸಬೇಕು ಅಂತ ಹೇಳಿ ಆದಾಗ ಬಹಳ ಚೆನ್ನಾಗಿರುವಂತಹ ಒಂದು ಬೆಳೆ ಬಂದಿದೆ ಆ ಹೂ ಬಂದಿದೆ ಆ ಹೂವನ್ನು ಈಗಲೂ ನಮಗೆ ಹತ್ತಿರದ ಹೂವೇ ಕಾಣ್ತಾ ಇದೆ ಜೇನುಗಳು ಗೊಯ್ಯಿ ಅಂತೇಳಿ ಅವುಗಳ ರೀತಿಯಲ್ಲಿ ಪದ್ಯ ಹಾಡ್ತಾ ಇದೆ ಎಸ್ ಯಾ ಯಾವೆಲ್ಲ ರೀತಿಯಾಗಿ ಬೆನಿಫಿಟ್ಸ್ ಜೇನಿಗೆ ಇರ್ಬೋದು ಬೇರೆ ಏನು ಹೇಗೆಲ್ಲ ಬೆನಿಫಿಟ್ಸ್ ಆಗ್ತದೆ ಕೇವಲ ದನಕ್ಕೆ ಅದು ಉಳಿದ ಯಾವ್ದಕ್ಕೆ ಅಲ್ಲ ನಮ್ಮ ಒಟ್ಟು ಜಾಗದಲ್ಲಿ ಒಂದು ಅರವತ್ತಿಂದ ಎಪ್ಪತ್ತು ಜೇನು ಪೆಟ್ಟಿಗೆಗಳು ಉಂಟು ಈಗ ಬೇಸಿಗೆ ಕಾಲದಲ್ಲಿ ಅವುಗಳಿಗೆ ಮಕರಂದ ಈಗ ಜೇನು ತಯಾರಿಸುವ ಹೊತ್ತು ಅವುಗಳಿಗೆ ಮಕರಂದಕ್ಕೆ ಎಲ್ಲೆಲ್ಲಿ ಓಡಬೇಕಾಗ್ತದೆ ಸೊ ನಾವು ಈ ಸಲ ಮನೆ ಹತ್ರನೇ ಇದು ಇರುದ್ರಿಂದ ತುಂಬಾ ಬೆಳಿಗ್ಗೆ ಹೊತ್ತು ಭಾರಿ ಜೇನುಗಳು ಇಲ್ಲಿ ಬಂದು ಜೇಂಕರ ಮಾಡ್ತಾ ಉಂಟು ಈಗಲೂ ನೀವು ಕಾಣ ತುಂಬಾ ಜೇಂಕರ ಬರ್ತಾ ಎಲ್ಲ ಜೇನುಗಳು ಇಲ್ಲಿ ಬಂದು ಮಕರಂದವನ್ನು ಇದು ಮಾಡ್ತಿದೆ ಅದೇ ರೀತಿ ನಾವು ತರಕಾರಿ ಮಾಡಿದ್ರು ಇದು ಪರಗಸ್ಪರ್ಶದಿಂದ ಒಳ್ಳೆ ಫಲವತ್ತತೆಯ ಫಸಲ್ ಬರ್ಬೋದು ಸೊ ಜೋಳ ಕೂಡ ಕೋಡಿಗಾಗಿ ಫೋಕಸ್ ಮಾಡಿದ್ರೆ ಅದು ಕೂಡ ಒಳ್ಳೆ ರೀತಿಯಲ್ಲಿ ಕೋಡು ಬಂದು ಅಲ್ವಾ ಎಸ್ ಖಂಡಿತವಾಗಿಯೂ ಜೇನುಗಳ ಜೇಂಕಾರ ಬಹಳ ಉತ್ತಮವಾಗಿ ಕೇಳ್ತಾ ಇರುವಂತದ್ದು ಪ್ರತಿಯೊಂದು ಹೂಗಳಲ್ಲಿಯೂ ಕೂಡ ಒಂದೋ ಎರಡು ಅಂತ ಹೇಳುವಂಥದ್ದು ಕುತ್ಕೊಂಡಿದೆ ಸಂಪೂರ್ಣವಾಗಿರುವಂತಹ ಆ ಒಂದು ಜೇನುಗಳಿರ್ತದೆ ಇರ್ತದೆ ಈ ಜೇನುಗಳು ಇರುವ ಕಾರಣವಾಗಿ ಜೇನ ಪೆಟ್ಟಿಗೆ ಜೇನು ಆಗ್ತದೆ ಇದಕ್ಕೇನಾದ್ರು ಬೆನಿಫಿಟ್ಸ್ ಇದೆ ನನ್ನ ಲೆಕ್ಕದಲ್ಲಿ ಕಾಯಿಲೆ ಕೂಡ ಕಡಿಮೆ ಇರಬಹುದು ಈಗ ಇದಕ್ಕೆ ಯೂರಿಯಾದ ಅಂಶ ಜಾಸ್ತಿ ಜೋಳಕ್ಕೆ ಇಲ್ಲಾದ್ರೆ ಇವುಗಳು ಅಷ್ಟು ಎಚ್ಚೆತ್ತಾಗಿ ಬೆಳೆಯುವುದಿಲ್ಲ ಇಲ್ಲಾದ್ರೆ ಇದು ಒಂದೊಂದು ಹಿಳ್ಳಿಯಿಂದ ಕಟ್ಟಾಗಿ ಬೀಳ್ತದೆ ಅಂತ ಹೇಳಿದ್ರು ನಾವು ಅವರ ಹತ್ರ ಕೇಳುವಾಗ ನೀವು ಯೂರಿಯಾ ಎಷ್ಟು ಕೊಟ್ರೆ ಅಷ್ಟು ಒಳ್ಳೇದು ನಾವು ಸೆಗಣಿ ನೀರು ಕೂಡ ಯೂರಿಯಾದ ಅಂಶ ಹಾಗೆ ಸೆಗಣಿ ನೀರಿಗೆ ಮತ್ತೆ ಕೋಳಿ ಗೊಬ್ಬರಕ್ಕನ್ನೇ ತುಂಬಾ ಫೋಕಸ್ ಮಾಡಿದ್ರು ಯೂರಿಯಾಕ್ಕೆ ಅಷ್ಟು ಇದು ಮಾಡ್ಲಿಲ್ಲ ಈಗ ಯೂರಿಯಾ ಅಂತ ಹೇಳುವುದು ಹೇಳ ಎಲ್ಲರಿಗೂ ಗೊತ್ತಿರೋದು ಕೆಮಿಕಲ್ ಹೌದು ದನಕ್ಕೆ ಕೊಡುವಂತದಕ್ಕೆ ಸಮಸ್ಯೆ ಆಗುದಿಲ್ಲ ಅವರಿಗೆ ಸಜೆಸ್ಟ್ ಮಾಡಿರ್ಬಹುದು ಹೇಗೆ ಅನಿಸ್ತು ಅಲ್ಲ ಯೂರಿಯಾ ಹಂಡ್ರೆಡ್ ಪರ್ಸೆಂಟ್ ಈಗ ನಾವು ಒಂದ ದನಗಳಿಗೆ ಗಬ್ಬ ನಿಲ್ಲುದಿಲ್ಲ ಇಲ್ಲದಿದ್ರೆ ಅವುಗಳ ಕೂದಲು ಉದುರುವಂಥದ್ದು ಯೂರಿಯಾ ಜಾಸ್ತಿ ಆದ್ರೆ ಅಂತದ್ದು ಕಾಯಿಲೆ ಬರ್ತದೆ ಈಗ ನಮಗೆ ಹೊರಗಿಂದ ತಂದ್ರದ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ ಈಗ ನಮ್ದು ಸೆಗಣಿ ನೀರನ್ನು ಈದಕ್ಕೆ ಕೊಟ್ಟು ಇವುಗಳಿಂದ ಎಲ್ಲ ಒಂದು ದನಗಳು ಆರೋಗ್ಯವಾಗಿರ್ತದೆ ಕಾಲ ಕಾಲಕ್ಕೆ ಗಬ್ಬ ಬರುವಂಥದ್ದು ಕೂದಲು ಉದುರದಿರುವಂಥದ್ದು ಮತ್ತೆ ಹಾಲಿನ ಪ್ರಮಾಣ ಕೂಡ ಜಾಸ್ತಿ ಅವುಗಳ ಆರಾಮದಲ್ಲಿ ಇರುವಂತ ಇದೆಲ್ಲ ಒಂದು ಎರಡಲ್ಲ ಕೆಲವು ಪ್ರಯೋಜನಗಳು ಉಂಟು ನಾವು ಹೋದ ವರ್ಷ ಅದೇ ಒಂದು ಒಂದುವರೆ ಲಕ್ಷ ಕೊಟ್ಟೊಂದು ಇಪ್ಪತ್ತು ಟನ್ ಹೊರಗಿಂದ ತಂದು ಸೋತು ಹೋಗಿದ್ವಿ ಅದಕ್ಕಾಗಿ ಈ ಸಲ ಈ ಒಂದು ನೋಡಿದ್ವಿ ಅದು ಹಾಕುವಾಗ ಹಾಲು ಕೂಡ ಜಾಸ್ತಿ ಇರ್ತದೆ ಎಲ್ಲ ವಿಷಯದಲ್ಲೂ ಖಂಡಿತವಾಗಿಯೂ ಲಕ್ಷಗಟ್ಟಲೆ ಕೊಟ್ಟಾಗ ಅಲ್ಲಿ ಖಂಡಿತವಾಗಿ ಕೈ ಸುಟ್ಕೊಂಡಿದ್ದೀರಿ ಯಾಕಂತೇಳಿ ಅಷ್ಟು ಕೊಡಬೇಕು ಅಂತ ಹೇಳಿ ಆದರೆ ಆದರೆ ಜೋಳ ಅಂತ ಹೇಳುವಂಥದ್ದು ಅಥವಾ ಜೋಳದ ಈ ಒಂದು ಗಿಡ ಅಂತ ಹೇಳುವಂಥದ್ದು ಹುಲ್ಲು ಅಂತ ಹೇಳುವಂಥದ್ದು ದನಕ್ಕೆ ಎಷ್ಟು ಬೆನಿಫಿಟ್ಸು ಕೃಷಿಕರಿಗೆ ಇದು ಬೇಕೇ ಬೇಕು ನಾವೇ ಮಾಡಿದರೆ ಒಂದು ಒಳ್ಳೆ ರೀತಿಯಾಗಿ ದನಗಳಿಂದ ಹಾಲು ಅಂತ ಎಂದು ಹೇಗೆ ಅವ್ರಿಗೆ ತಿಳಿಸ್ತೀರಿ ನೋಡಿ ನಾವು ಈಗ ನಾವೇ ನೇಪಿಯರ್ ಹುಲ್ಲು ಉಂಟು ನಾಲ್ಕೈದು ಎಕರೆ ಅದು ಈ ಬೇಸಿಗೆಗಾಲದಲ್ಲಿ ಎಷ್ಟೇ ನೀರು ಕೊಟ್ಟರು ಬೆಳವಣಿಗೆ ಆಗುದಿಲ್ಲ ಇದರಿಂದ ನಮಗೆ ಬೇಸಿಗೆಗಾಲದಲ್ಲಿ ದನಗಳಿಗೆ ಮೇವು ಕೊಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಒಂದ ನಾವು ಹೊರಗಿಂದ ತಂದು ಇದು ಮಾಡುದಾದ್ರೆ ಹಾಲಿಗಿರುವುದು ಮೂವತ್ತು ರೂಪಾಯಿ ಡಿಪ್ಪದಲ್ಲಿ ಅದು ನಮಗೆ ಪುರುಸುದಿಲ್ಲ ನಮ್ಮ ಜಾಗದಲ್ಲಿ ನಾವೇ ಈಗ ನಾವು ಇನ್ನೊಂದು ಜಾಗದಲ್ಲಿ ತೆಂಗಿನ ತೋಟದ ಇಡೆಯಲ್ಲಿ ಮಾಡಿದ್ವಿ ಅದು ಕೂಡ ಬಾರಿ ಒಳ್ಳೆ ನಡೀತ ಕೇಳಬೇಕು ಅಂದಿದ್ದೇವೆ ಯಾಕಂದ್ರೆ ಬಯಲಲ್ಲಿ ಮಾಡಬಹುದು ತೋಟದ ನಾಡುವಲ್ಲಿ ಈಗ ಅಡಿಕೆ ತೋಟ ಇರ್ತದೆ ತೆಂಗಿನ ತೋಟ ಇರ್ತದೆ ತೋಟಗಳ ನಾಡುವಲ್ಲಿ ಮಾಡಿದ್ರೆ ಅದರಲ್ಲಿ ಬರುವಂತದ್ದು ಗಿಡದಲ್ಲಿ ಸೈಜ್ ಅಥವಾ ಹಾಸನ ಬೇಲೂರೆಲ್ಲ ಸಿಯಳದ ತೆಂಗಿನ ತೋಟದಲ್ಲಿ ಜೋಳ ಮಾಡ್ತಾರೆ ಅವರು ಸೊ ಆಗಿರುವಾಗ ನಾವು ಕೂಡ ಇಲ್ಲಿ ಹೇಗೆ ಅಂತ ಹೇಳಿ ಒಂದು ಇನ್ನೊಂದು ಜಾಗದಲ್ಲಿ ಮಾಡಿದ್ವಿ ಇಲ್ಲಿ ಸ್ವಲ್ಪ ದೂರದಲ್ಲಿ ಸೊ ಅದು ಕೂಡ ಭಾರಿ ಒಳ್ಳೆ ಉಲುಸಾಗಿ ಬಂದಿದೆ ಸೊ ಇದನ್ನ ನಾವು ಈ ಸಲ ಫಸ್ಟ್ ಟೈಮ್ ಗದ್ದೆಯಲ್ಲಿ ಮಾಡಿದ್ದು ಎರಡ್ ಮೂರು ಎಕರೆ ಮಾಡಿದ್ವಿ ಭಾರಿ ಒಳ್ಳೇದಾಗಿ ಬಂದಿದೆ ಇದ್ರಿಂದ ಹಾಲಿನ ಪ್ರಮಾಣ ಮತ್ತೆ ಎರಡ್ ಮೂರು ಬೇಸಿಗೆಯಲ್ಲಿ ಯಾವ ಕೊರತೆ ಕೂಡ ಇರುವುದಿಲ್ಲ ಹೆಚ್ಚಿನ ರೈತರಿಗೆ ದನ ಮಾಡ್ತಾರೆ ಮತ್ತೆ ದನ ತಂದೆಲ್ಲ ಸೆಟ್ ಅಪ್ ಮಾಡಿದ್ಮೇಲೆ ಹುಲ್ಲು ನಡ್ಲಿಕ್ಕೆ ಹೋಗ್ತಾರೆ ಸೊ ಅದು ಆಗುವಾಗ ಅದು ಕೈ ಸುಟ್ಟು ಹೋಗ್ತದೆ ಆಗ ಮತ್ತೆ ದನದ ವಿಷಯ ಬೇಡ ಅಂತೇಳಿ ಎಲ್ರು ಮತ್ತೆ ದನದ ಗೋಜಿಗೆ ಹೋಗುದಿಲ್ಲ ಸೊ ದನಗಳಿಗೆ ಹಿಂಡಿ ಹಾಕದಿದ್ರು ಪರವಾಗಿಲ್ಲ ಹಸಿ ಮೇವು ಮತ್ತು ನೀರು ನಾನು ನೋಡಿದ ಪ್ರಕಾರ ಎಷ್ಟು ಕೊಡ್ತೇವೆ ಅಷ್ಟು ಹಾಲು ಮತ್ತು ಅವುಗಳ ಆರೋಗ್ಯತೆ ಇದೆಲ್ಲ ಒಂದು ಪೂರಕವಾಗಿರ್ತದೆ ಆಗಿರುವುದರಿಂದ ನಮ್ಮ ಜಾಗ ಅದು ಗದ್ದೆ ಜಾಗದಲ್ಲೇ ಮಾಡಿದರೆ ಜೋಳ ಬರ್ತದೆ ಯಾವ ಬೆಟ್ಟು ಗದ್ದೆ ಯಾವ ತೆಂಗಿನ ತೋಟ ಇಡೆಯಲ್ಲಿ ಹಾಕಿದ್ರು ಮೂವತ್ತರಿಂದ ಹತ್ತು ಇಪ್ಪತ್ತು ದಿವಸ ರೆಡಿ ಆಗ್ತದೆ ಅರವತ್ತು ಅರವತ್ತೈದು ದಿವಸದಲ್ಲಿ ಇದಾಗ್ತದೆ ನೇಪಿಯರು ಹುಲ್ಲುಗಿಂತ ಹತ್ತು ಪಟ್ಟು ನೀರಿನ ಪ್ರಮಾಣ ಕೂಡ ಇದಕ್ಕೆ ತುಂಬಾ ಕಡಿಮೆ ಆಗ್ತದೆ ಈಗ ನಾವು ಕಾಂಕ್ರೀಟ್ ಇದ್ ಮಾಡುವಂತ ಇದ್ರಿಂದ ಹಟ್ಟಿ ಇದ್ದ ನೀರನ್ನು ಇದಕ್ಕೆ ಬಿಟ್ರೆ ಆಯ್ತು ಯಾವ ಯೂರಿಯಾದ ಖರ್ಚು ಕೂಡ ಇಲ್ಲ ಅದನ್ನ ಹಾಕುವ ಲೇಬರ್ ಕೂಡ ಇಲ್ಲ ಸ್ಪ್ರಿಂಕ್ಲರ್ ಬಿಡೋದು ಹಿಂದಿನ ದಿವಸ ಮರ್ ದಿವಸ ಇದನ್ನು ಕೆಳಗೆ ಗದ್ದೆಗೆ ಬಿಟ್ಟರೆ ಅದು ಈಗ ಸ್ಪ್ರಿಂಕ್ಲರ್ ಬಿಡ್ಬಹುದು ಅಂತ ಕೇಳಿದ್ರೆ ಬಿಡ್ಲಿಕ್ಕೆ ಆಗ್ತದೆ ಆದ್ರೆ ಅದೆಲ್ಲ ಈ ಗರಿಗಳಿಗೆಲ್ಲ ಸಗಣಿ ನೀರು ಇದ್ದಿರ್ತದೆ ಅವುಗಳು ದನಗಳು ಮೇವಿಗಷ್ಟು ಇಷ್ಟಪಡೋದಿಲ್ಲ ಅದಕ್ಕಾಗಿ ನಾವು ನೆಲಕ್ಕೆ ಬಿಡುದು ಹಿಂದಿನ ದಿವಸ ಸ್ಪ್ರಿಂಕ್ಲರ್ ಅಲ್ಲಿ ನೀರು ಕೊಡುದು ಮರು ದಿವಸ ಸೆಗಣಿ ನೀರನ್ನು ಇದಕ್ಕೆ ಬಿಡುದು ಇದರಿಂದ ಬಾರಿ ಒಳ್ಳೆಯಗೆ ಹುಲುಸಾಗಿ ಬೆಳೆಯುತ್ತದೆ ಇದರಿಂದ ಹಾಲಿನ ಉತ್ಪಾದನೆ ಕೂಡ ಒಳ್ಳೇದಾಗ್ತದೆ ಈಗ ಹಾಲು ತಗೊಂಡವರಿಗೂ ಒಂದು ಒಂದು ಪೌಷ್ಟಿಕ ದಿಪ್ಪ ಹಾಕ್ತಿರಿ ಆ ದಪ್ಪಕ್ ಹಾಕುವಂತ ಸಂದರ್ಭದಲ್ಲಿ ಆ ಪ್ರಧಾನವಾಗಿ ಅವ್ರು ಗಮನಿಸುವಂತದ್ದು ಡಿಗ್ರಿ ಉಂಟಾ ಡಿಗ್ರಿ ಉಂಟು ಆದಾಗ ಅವರಿಗೂ ಅದೇ ಬೇಕಾಗಿರುವಂಥದ್ದು ಒಬ್ಬರ ಹೈನುಗಾರಿಕೆ ಮಾಡುವಂಥ ವ್ಯಕ್ತಿಗೂ ಅದೇ ಬೇಕಾಗಿರುವಂಥದ್ದು ಈ ಹುಲ್ಲು ಹಾಕಿದ್ರೆ ಡಿಗ್ರಿಯಲ್ಲಿ ರೀತಿ ಬದಲಾವಣೆ ನಾವು ಮೊದ್ಲು ಡೈರಿಗೆ ಹಾಕ್ತಿದ್ವಿ ಈಗ ನಾವು ಡೈರಿಗೆ ಹಾಕುದಿಲ್ಲ ಅಂದ್ರೆ ಅದೇ ಫ್ಯಾಟ್ ನಾವು ಏನ್ ಮಾಡಿದ್ರು ಫ್ಯಾಟ್ ಸರಿ ಇಲ್ಲ ಅದು ಡಿಗ್ರಿ ಸರಿ ಇಲ್ಲ ಅಂತ ನಾವೀಗ ಒಂದು ಒಂದು ವರ್ಷದಿಂದ ಈಚೆ ಹಾಲು ಇಲ್ಲೇ ಪ್ಯಾಕ್ ಮಾಡಿ ಒಳ್ಳೆ ಹಾಲು ಯಾವುದೇ ನೀರು ಮಿಶ್ರಣ ಇಲ್ಲದೆ ನಾವು ಅಪಾರ್ಟ್ಮೆಂಟ್ ಗೆ ವಸತಿ ಮತ್ತು ಇದಕ್ಕೆಲ್ಲ ಮತ್ತೆ ಶಾಲೆ ಹಾಸ್ಟೆಲ್ಗೆ ಅಲ್ಲಿಗೆ ಕೊಡುವಂತ ಹಾಲ್ನ ಒಂದು ಹಾಲು ರುಚಿಯಲ್ಲಿ ತುಂಬಾ ತುಂಬಾ ಬೇಡಿಕೆ ಇದೆ ನೂರ ಇನ್ನೂರು ಲೀಟರ್ ಹಾಲು ಇದ್ರು ಅದಕ್ಕಿಂತ ಜಾಸ್ತಿ ಬೇಡಿಕೆ ಉಂಟು ಇದೆ ನಮ್ಮಲ್ಲಿ ಎಷ್ಟು ಉಂಟು ಅಷ್ಟಕ್ಕೆ ನಾವು ಗ್ರಾಹಕರನ್ನು ಮೊದಲು ಬುಕ್ ಮಾಡಿರ್ತೇವೆ ಇಲ್ಲಿಂದ ಡೈಲಿ ಎಷ್ಟು ಹಾಲು ಇರ್ತಾ ಇರೋದೇ ಅಷ್ಟೇ ಹಾಲನ್ನು ಅವರಿಗೆ ಸರಬರಾಜು ಮಾಡುವಂತದ್ದು ಮಾಡ್ತಿದ್ವಿ ಅದಕ್ಕಿಂತ ಜಾಸ್ತಿ ಜನ ಕೇಳ್ತಿದ್ದಾರೆ ಹಾಲು ಪ್ರತಿಯೊಂದು ಮನೆಗೆ ಹಾಲು ಒಂದಕ್ಕೆ ಮೇಪಿನ ಪ್ಯಾಕೆಟ್ ಹಾಲಿಗೆ ಡಿಪೆಂಡ್ ಆಗಿರ್ತಾರೆ ಅದು ರೇಟ್ ಕೂಡ ಜಾಸ್ತಿ ನಾವು ಇಲ್ಲಿ ಒಳ್ಳೆ ಹಾಲನ್ನು ಪ್ಯಾಕ್ ಮಾಡಿ ಆವತ್ತೆ ಫ್ರೆಶ್ ಇದ್ ಮಾಡಿ ಒಂದು ಐವತ್ತು ರೂಪಾಯಿಗೆ ಕೊಂಡೋಗಿ ಕೊಡುವಂತ ವ್ಯವಸ್ಥೆ ಮಾಡ್ತೇವೆ ತುಂಬಾ ಜನ ಅಲ್ಲಿ ಅದೇ ತುಪ್ಪ ತೆಗಿತಾರೆ ಅವ್ರು ಹೇಳ್ತಾರೆ ನಿಮ್ಮ ಹಾಲಿಂದ ಒಳ್ಳೆ ತುಪ್ಪ ಬರ್ತದೆ ಹಾಲು ಒಳ್ಳೇದುಂಟದ ಒಬ್ರಿಗೊಬ್ರಿಗೆ ಇದ್ ಮಾಡಿ ತುಂಬಾ ಜನ ನಮ್ಗೆ ಫೋನ್ ಮಾಡಿ ಕನೆಕ್ಷನ್ ಅವರೇ ಮಾಡ್ತಾ ಮಾಡಿ ಕೊಡ್ತಾ ಇಲ್ಲಿ ಎಸ್ ಇಲ್ಲಿ ಗಮನಿಸುವಂತದೇನು ಅಂತ ಆದಾಗ ರೈತನಿಗೆ ಇದನ್ನು ಹಾಕ್ಬೇಕು ಅಂತ ಹೇಳಿದ ಕೂಡಲೇ ಖರ್ಚು ಕಡಿಮೆ ಅಂತ ಹೇಳಿದ ಕೂಡಲೇ ಮಾತ್ರ ಸಾಕಾಗುದಿಲ್ಲ ಎಷ್ಟು ಕಡಿಮೆ ಕಂಪೇರ್ ಮಾಡ್ಬೇಕು ಯಾಕಂದ್ರೆ ಅವರು ಆ ಹೊರಗಿನ ಗೊಬ್ಬರ ಇದು ಹಿಂಡಿ ತರ್ತೀರಿ ಹೊರಗಿಂದ ನೀವು ಬೈಹಿಲ್ ಅಂತರ್ತೀರಿ ಅದಕ್ಕೆ ಕಂಪೇರ್ ಮಾಡಿ ನೀವು ಹೇಳಿ ಕಡಿಮೆ ಎಷ್ಟು ಹೇಳಿ ರೈತರಿಗೆ ಹೇಳ್ತಾ ಇರುವಂತದ್ದು ಹಾಗಾಗಿ ಹೇಗೆ ನೋಡಿ ನಾನೀಗ ಒಂದು ಮೂರು ಎಕರೆ ಹದ ಮಾಡಬೇಕಿದ್ರೆ ಟ್ರ್ಯಾಕ್ಟರ್ಗೆ ಒಂದು ನಾಲ್ಕು ಸಾವಿರ ಖರ್ಚು ಮಾಡಿದ್ದೇನೆ ಮತ್ತೆ ಒಂದು ಎರಡು ಸಾವಿರದ್ದು ಬೀಜ ಖರ್ಚು ಮಾಡಿದ್ದೇನೆ ಮೂರು ಸಾವಿರ ಲೇಬರ್ ಕಟ್ಟಿ ಒಟ್ಟು ನಾನು ಖರ್ಚು ಮಾಡಿದ್ದು ಇಷ್ಟು ಮೂರು ಎಕರೆಗೆ ಹತ್ತು ಸಾವಿರ ಮೂರು ಎಕರೆಗೆ ಹತ್ತು ಸಾವಿರ ಇದನ್ನು ನಾನು ರೂಪಾಯಿಗೆ ಕಟ್ ಮಾಡಿ ಬೇರೆ ಇವರಿಗೆ ಮಾರಿದ್ರು ನನ್ನ ಲೆಕ್ಕದಲ್ಲಿಂದು ಇದೊಂದು ಮೂರು ನಾಲ್ಕು ಲಕ್ಷದ್ದು ಫಸಲು ರೈತರೇ ಗಮನಿಸಿ ಕೇವಲ ಹತ್ತು ಸಾವಿರದಷ್ಟು ಖರ್ಚು ಮಾಡಿ ಸುಮಾರು ಎರಡರಿಂದ ಮೂರು ಲಕ್ಷ ಪಡಿಬೋದು ಅಂತ ಹೇಳಿದರೆ ಮಾರಾಟಕ್ಕೂ ಯೋಗ್ಯ ಅದರೊಟ್ಟಿಗೆ ನಿಮಗೆ ಎಷ್ಟು ಖರ್ಚು ಉಳಿತದೆ ಅಂದರೆ ಹಿಂಡಿ ತರಬೇಕು ಅದಕ್ಕೆಲ್ಲ ಗಮನಿಸ್ತಾ ಹೋದಾಗ ಅಲ್ಲಿ ಹೇಗೆ ಅದೇ ನಾವು ಹೇಳಿದಾಗೆ ಈಗ ನಾವು ಇದನ್ನು ಐದು ರೂಪಾಯಿಗೆ ಮಾರಾಟ ಹಾಕಿದ್ರು ಇದೊಂದು ಕಮ್ಮಿ ಹೇಳಿದರೆ ಒಂದು ನಲ್ವತ್ತೈವತ್ತು ಟನ್ನಿನಷ್ಟು ಈಗ ಬೆಳೆ ಒಂದು ಎರಡನೇದು ನಾವು ಇದು ಎಷ್ಟು ಹುಲಸಾಗಿ ಹಾಕ್ತೇವೆ ಅಷ್ಟು ಹಿಂಡಿಯ ಪ್ರಮಾಣ ಕೂಡ ಕಡಿಮೆ ಒಂದು ಎರಡು ತಿಂಗಳು ನಾವು ಇದೇ ಹುಲ್ಲನ ದನಗಳಿಗೆ ಹಾಕಿದ್ರೆ ನಮ್ಗೆ ಒಂದು ತಿಂಗಳಲ್ಲಿ ಕಡಿಮೆ ಹೇಳಿದ್ರೆ ಒಂದು ಐವತ್ತು ಗೋಣಿ ಹಿಂಡಿ ಅಷ್ಟು ಕಡಿಮೆ ಆಗ್ತದೆ ಹಾಗೆ ಎರಡು ತಿಂಗಳಲ್ಲಿ ಒಂದು ಐವತ್ತು ನೂರು ಗೋಣಿ ಆದ್ರೆ ಒಂದು ಲಕ್ಷ ಅಲ್ಲಿ ಬಂತು ಮೂರರಿಂದ ನಾಲ್ಕು ಲಕ್ಷ ತನಕ ಹೊರಗೆ ನಾವು ಹಣ ಕೊಟ್ಟು ತರುವ ಹಿಂಡಿ ಮತ್ತು ಇದೇ ಜೋಳವನ್ನು ಹಾಸನ ಬೇಲೂರಿಂದ ತರುವುದಾದ್ರೆ ಎರಡು ಮೂರು ಲಕ್ಷದ ಉಳಿತು ಹೋದ ಬೇಸಿಗೆ ಕಾಲದಲ್ಲಿ ಒಂದು ಒಂದೂವರೆ ಲಕ್ಷಕ್ಕಿಂತಲೂ ಮೇಲೆ ಜೋಳಕ್ಕಾಗಿ ಹಣ ಕೊಟ್ಟು ನಾವು ತೆಗೊಂಡ್ ಇಲ್ಲಿ ಎಲ್ಲೂ ಹಸಿ ಹುಲ್ಲು ಇಲ್ಲ ಬೈ ಹುಲ್ಲು ಉಂಟು ಅದಕ್ಕಾಗಿ ನಾವು ಹೋದ ವರ್ಷ ಅಲ್ಲಿಂದ ತಂದು ಒಂದು ಒಂದೂವರೆ ಲಕ್ಷ ತಂದಿದ್ದೀರಿ ಲಾಸ್ಟ್ ಕೊರತೆ ಆಯ್ತು ಅದರಲ್ಲೂ ಕೊರತೆ ಆಯ್ತು ಮತ್ತೆ ಕೊರತೆ ಆಗ್ಲಿಲ್ಲ ನಮ್ಗೆ ಅದು ಸಾಕಾಗ ಅದ್ರ ಇದರಿಂದ ತುಂಬಾ ತೊಂದರೆ ಇತ್ತು ನಾವೀಗ ಇದನ್ನ ಹಣ ಕೊಟ್ಟು ತಂದು ಒಂದುವರೆ ಲಕ್ಷ ಇದ್ ಹಾಲು ಮಾರುವ ಅದನ್ನು ಕೂಡ ನೋಡ್ಬೇಕಾಗ್ತದೆ ಇಲ್ವ ಅದನ್ನ ನಮ್ಗೆ ವರ್ಕ್ಔಟ್ ಆಗ್ಲಿಲ್ಲ ಅದಕ್ಕಾಗಿ ಈ ಸಲ ಒಂದು ಯಾವ ರೀತಿ ಹೇಳಿ ಡೆಮೋ ತರ ಮಾಡಿ ಬೇಯುಲ್ ಗಮನಿಸು ಅಂದ್ರೆ ಅದನ್ನು ಪರ್ಚೇಸ್ ಮಾಡ್ಬೇಕಾಗ್ತದೆ ಇದ್ರೆ ಅಗತ್ಯ ಇರ್ತದೆ ಅಷ್ಟು ಅಲ್ಲ ಇದು ಜೋಳ ಇದ್ರೆ ಬೈಹುಲ್ಲಿ ಕೂಡ ಅಗತ್ಯ ಹಿಂಡಿಯ ಪ್ರಮಾಣ ಕೂಡ ಒಂದು ತರ್ಟಿ ಪರ್ಸೆಂಟ್ ಕಡಿಮೆ ಮಾಡುದು ಇದನ್ನು ಯಥೇಚ್ಛ ಅವುಗಳು ಎಷ್ಟು ತಿಂತದೆ ಅಷ್ಟು ಕೊಡುದು ಅಷ್ಟು ನೀರು ಕೊಡುದು ಹಿಂಡಿಯ ಪ್ರಮಾಣ ಕೂಡ ಕಡಿಮೆ ಓವರ್ ಆಲ್ ಆಗಿ ಈ ವರ್ಷ ನೀವು ಎಷ್ಟು ಪ್ರಮಾಣದಲ್ಲಿ ಸೇವ್ ಮಾಡಿದ್ರಿ ನನ್ನ ಇದ್ರಲ್ಲಿ ಹೋದ ವರ್ಷ ಫೆಬ್ರವರಿಯಿಂದ ಮಳೆ ಬರುವ ತನಕ ಹಸಿ ಹುಲ್ಲು ಸಿಗುವ ತನಕ ನಮ್ಮಲ್ಲಿ ನಮ್ಗೊಂದು ಒಂದು ಎರಡು ಲಕ್ಷದಷ್ಟು ಲಾಸೇ ಆಗಿದೆ ಹೇಳ್ಬೇಕು ಅಂತ ಅಂದ್ರೆ ಎಲ್ಲ ಖರ್ಚು ಕಳೆದು ಹಾಲು ಇಲ್ಲಿ ಲೇಬರ್ ಅದಿದೆ ಈ ಸಲ ನಮ್ಗೆ ಧೈರ್ಯ ಈ ಸಲ ಬಿಸಿಲು ಕೂಡ ಜಾಸ್ತಿ ಉಂಟು ಹುಲ್ಲಿ ಕೂಡ ಅಷ್ಟು ಇದು ಮಾಡ್ಲಿಕ್ಕೆ ತುಂಬಾ ಕಷ್ಟ ಆದಿತ್ತು ಆಗಿರುವಾಗ ಈ ಸಲ ನಮ್ಗೊಂದು ಹೋದ ವರ್ಷ ಆದ ಲಾಸ್ ಅನ್ನು ಈ ಸಲ ಒಂದು ಕವರ್ ಮಾಡಬಹುದು ಅಂತ ಹೇಳಿ ಒಂದು ಧೈರ್ಯ ಉಂಟು ಒಂದು ಎರಡು ತಿಂಗಳಿಗೆ ಆಗುವಷ್ಟು ಎಚ್ಚೆತ್ತವಾದ ಮೇವು ಉಂಟು ಇದರಿಂದ ಸ್ವಲ್ಪ ಹಿಂಡಿಯ ಪ್ರಮಾಣ ಕೂಡ ಕಡಿಮೆ ಮಾಡಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬಹುದು ಅಂತ ಒಂದು ಧೈರ್ಯ ಉಂಟು ಧೈರ್ಯ ಉಂಟು ಎಸ್ ರೈತ ಮಿತ್ರರೇ ನೇರ ನೇರವಾಗಿ ಗಮನಿಸುವಂತದ್ದು ಏನು ಅಂತ ಹೇಳಿದ್ರೆ ನಾವು ನೈ ಇಲ್ಲು ಅಂತ ಹೇಳುವಂಥದ್ದು ಹುಲ್ಲನ್ನು ಗಮನಿಸ್ತಾ ಹೋಗ್ತವೆ ಎಲ್ಲ ರೀತಿಯಾಗಿರುವಂತಹ ದೊಡ್ಡ ಮಟ್ಟದ ಇನ್ನು ಮೇವು ಮಾಡುವಂಥದ್ದು ಅರ್ಥಾತ್ ಹೈನುಗಾರಿಕೆ ಮಾಡುವಂತಹ ವ್ಯಕ್ತಿಗಳಲ್ಲಿ ಇದ್ದೇ ಇರ್ತದೆ ಆದರೆ ಇಲ್ಲಿ ವಿಶೇಷವಾಗಿ ಗಮನಿಸುವಂಥದ್ದು ನೀರಿನ ಪ್ರಮಾಣವನ್ನು ಗಮನಿಸ್ತಾ ಹೋದ್ರೆ ಯಾಕೆಂದರೆ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬರಗಾಲ ಅಂತ ಹೇಳುವಂಥದ್ದು ಘೋಷಣೆ ಆಗಿರುವಂಥ ಸರ್ಕಾರದ ಮೂಲಕ ಹಾಗಾಗಿ ಬರಗಾಲ ಅಥವಾ ನೀರಿನ ಪ್ರಮಾಣ ಕಡಿಮೆ ಉಂಟು ಅಂತೇಳುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಒಪ್ಪಿಕೊಳ್ಳಬೇಕಾಗ್ತದೆ ಯಾಕಂದರೆ ಬರೋಬರಿ ಮಳೆ ಬರ್ತದೆ ನಮಗೇನು ಅಗತ್ಯ ಇಲ್ಲ ಅಂತ ಹೇಳಿದರೆ ಈಗೆಲ್ಲ ರೀತಿಯಾಗೂ ಕರೆಕ್ಟಾಗಿ ಮಳೆ ಬರೋದಿಲ್ಲ ಅಂತೇಳುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಇದನ್ನು ಮಾಡಿದಾಗ ಎಷ್ಟು ಪ್ರಮಾಣದಲ್ಲಿ ನೀರಿನ ಪ್ರಮಾಣ ಕಡಿಮೆ ಬೇಕು ಅಂತ ಹೇಳುವಂಥದ್ದು ನೇರನಾಗಿರೋದು ತಿಳಿಸ್ತಾ ಹೋದರು ಗೊಬ್ಬರಗಳನ್ನು ನೀಡಬೇಕು ಅಂತ ಹೇಳಿದಾಗ ಗೊಬ್ಬರವನ್ನು ನಮ್ಮಲ್ಲಿದ್ದಂಥ ಗೊಬ್ಬರಗಳು ಯಾಕಂದರೆ ಸುಮಾರು ನಾಲ್ಕರಿಂದ ಐದು ದನಗಳನ್ನು ಸಾಕ್ತಾ ಇದ್ದಾರೆ ಅಂತ ಹೇಳಿದರೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ಹೇಳುವಂಥದ್ದು ಅಷ್ಟೇ ಪ್ರಮಾಣದಲ್ಲಿ ಮಾಡಿರ್ತೀವಿ ಆ ಗೊಬ್ಬರಗಳೇ ಸಾಕಾಗ್ತಾ ಹೋಗ್ತದೆ ಹಾಗಾಗಿ ಎಲ್ಲಿಯೂ ಕೂಡ ಅಧಿಕ ಖರ್ಚು ಇಲ್ಲದೆ ನೇರ ನೇರವಾಗಿ ಇದನ್ನು ಬೆಳೀಬೋದು ಆ ಬೆಳೆಯುವ ಮೂಲಕವಾಗಿ ದನಗಳ ಹಾಲುಗಳನ್ನು ವೃದ್ಧಿಸ್ಬೋದು ದನಗಳ ಹಾಲಿನಲ್ಲಿರುವಂಥ ಮಂದತೆಗಳನ್ನು ಮಂದವಾಗಿರುವಂಥ ಹಾಲನ್ನು ಪಡಿಬೋದು ಡಿಗ್ರಿಯನ್ನು ಹೆಚ್ಚಿಸ್ಬೋದು ರುಚಿಕರವಾದಂಥ ತುಪ್ಪಗಳನ್ನು ತಯಾರು ಮಾಡಲಿಕ್ಕೆ ಭಾಳ ಸಮೃದ್ಧವಾಗಿ ಸಾಧ್ಯವಾಗ್ತದೆ ಎಸ್ ಎಲ್ಲ ಮಾಡ್ತಾ ಹೋದ್ರಿ ಕಟೌ ಮಾಡಬೇಕಾದಂಥ ಸಮಯ ಬರ್ತಾ ಹೋಗ್ತದೆ ಅಲ್ಲಿ ಆ ಒಂದು ಸಮಯ ಹೇಗಿರ್ತದೆ ಯಾಕಂದರೆ ಒಟ್ಟು ಟೊಟೊಟ್ಟಿಟ್ಟಿಗೆ ಇರ್ತಾ ಹೋಗ್ತದೆ ಕಟೌ ಮಾಡಬೇಕಾಗ್ತದೆ ಸಣ್ಣ ರೈತನಿಗೆ ಅಥವಾ ಸಣ್ಣ ಹೈನುಗಾರಿಕೆ ಮಾಡುವ ಒಂದರಿಂದ ಐದು ದನಗಳನ್ನು ಸಾಕುವಂಥ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ರಿಸ್ಕ್ ಇರ್ತದೆ ಯಾವ ರೀತಿಯಾಗಿ ಈಗ ಬೇರೆ ನೇಪಿಯರ್ ಹುಲ್ಲು ಆದ್ರೆ ಕಟೌ ಮಾಡ್ಲಿಕ್ಕೆ ತುಂಬಾ ಸುಲಭ ತೋಟದ ಹುಲ್ಲು ಕೊಯ್ಬೇಕಿದ್ರೆ ತುಂಬಾ ಹೊತ್ತು ಬೇಕು ಬಗ್ಗೆ ಇದ್ ಮಾಡುವಂತದ್ದು ಹೊರೆ ಕಟ್ಟುವಂತದ್ದು ಇದು ಏನಿಲ್ಲ ಈಗ ನಮ್ದು ಗದ್ದೆ ಎಲ್ಲಾ ಗದ್ದೆಗೂ ಕೂಡ ನಮ್ದು ಟೆಂಪ ಪಿಕಪ್ ಅಲ್ಲೇ ಜಾಗಕ್ಕೆ ಜಾಗಕ್ ಬರ್ತದೆ ಆಗಾಗ್ಲೇ ಕಡಿಯುವುದು ಆಗಾಗ್ಲೇ ಟೆಂಪಗೆ ಲೋಡ್ ಮಾಡುದು ಸೀದಾ ಹಟ್ಟಿಗೆ ಹೋಗ್ತದೆ ರಸ್ತೆ ವ್ಯವಸ್ಥೆ ಎಲ್ಲ ಕರೆಕ್ಟ್ ಇದ್ರೆ ಇದೊಂದು ಅರ್ಧ ಗಂಟೆಯಲ್ಲೇ ಅಂದ್ರೆ ನಾವೊಂದು ಇಪ್ಪತ್ತು ಮೂವತ್ತು ಆಗುವಷ್ಟು ಮೇವನ್ನು ಕಟಾವು ಮಾಡಿ ಕೊಂಡೊಕ್ಲಿಕ್ಕೆ ಈಸಿ ಆಗ್ತದೆ ಈಸಿ ಆಗ್ತದೆ ಅದರೊಟ್ಟಿಗೆ ಸ್ಟಾಕ್ ಅಂದರೆ ಈಗ ಒಮ್ಮೆ ಕಟ್ ಮಾಡ್ತೀರಿ ಕಟ್ ಮಾಡಿ ಎಷ್ಟು ದಿವಸ ಇಡ್ಬೋದು ನಾವಂದ್ರೆ ನಮ್ಮಲ್ಲೇ ಇರುವುದರಿಂದ ನಾವು ಎರಡು ದಿವಸಕ್ಕೊಮ್ಮೆ ಕಟಾವ್ ಮಾಡಿ ಒಂದು ಪಿಕಪ್ ಎಷ್ಟು ಆಗ್ತದೆ ಅದನ್ನು ಕೊಂಡೋಗಿ ಇಡ್ತೇವೆ ಇಲ್ಲದಿದ್ರೆ ಕಟಾವ್ ಮಾಡಿ ಇಡ್ಬಹುದು ಇವುಗಳು ಬೇಗ ಇದನ್ನು ಕಟೋ ಮಾಡಿದ ಕೂಡಲೇ ಬಿಸಿಲಿನ ಶೆಕೆಗೆ ಹಳದಿ ಆಗ್ತದೆ ಹಳದಿ ಆದ್ರೆ ದನಗಳು ಅಷ್ಟು ಇಷ್ಟಪಡುವುದಿಲ್ಲ ತಿನ್ನಲಿಕ್ಕೆ ನಾವು ಹಾಗೆ ಫ್ರೆಶ್ ಫ್ರೆಶ್ ಆಗಿ ಇದು ಮಾಡ್ತೀವಿ ನಾವು ಹೊರಗಿಂದ ತಂದ್ರೆ ಒಂದು ಒಂದುವರೆ ಟನ್ ತಂದ್ರೆ ಒಂದು ವಾರ ಆ ತರ ಇಳಿಲಿಕ್ಕೆ ನೋಡ್ತೇವೆ ಆಗ ಅಡಿಯಲ್ಲಿ ಹಳದಿ ಆದ ಇದನ್ನು ದನಗಳು ತಿನ್ಲಿಕ್ಕೆ ಅಷ್ಟು ಇಷ್ಟಪಡೋದು ಖಾಲಿ ಜೋಳದ ಕೋಡನ್ನು ಮಾತ್ರ ಆಯ್ದಾಯ್ದು ಐದು ತಿಂತ ಈಗ ಯುವಕರಿಗೆ ಸ್ವ ಇದರಲ್ಲಿ ಉದ್ಯೋಗ ಮಾಡಿಕೊಳ್ಳಬಹುದು ಅಂತ ಹೇಳೋದಾದರೆ ಯಾವ ರೀತಿ ಹೇಳ್ತೀರಿ ನೋಡಿ ಹೆಚ್ಚಿನವರು ಕೃಷಿ ಅಂತ ಹೇಳಿದ ಮೇಲೆ ಎಲ್ಲ ದನದ ಮೊದಲು ತರುವುದು ಆ ನಂತರ ಹುಲ್ಲಿಗೆ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದು ನನ್ನ ಲೆಕ್ಕದಲ್ಲಿ ಹಸಿ ಮೇವು ಎಷ್ಟು ನಾವು ಕೊಡ್ತೇವೆ ಅಷ್ಟು ದನಗಳು ಕೂಡ ಆರೋಗ್ಯ ಇರ್ತದೆ ಹಾಲು ಕೂಡ ಇದಿರ್ತದೆ ವ್ಯವಸ್ಥೆ ಕೂಡ ಒಳ್ಳೇದಾಗ್ತದೆ ಹಾಗಿರುವಾಗ ತೋಟ ಸ್ವಲ್ಪ ಜಾಗಿದ್ರೆ ಯಾವುದೇ ಬೆಟ್ಟಿ ಗದ್ದೆ ತೆಂಗಿನ ತೋಟ ಇರಲಿ ಎಲ್ಲಿ ಇರಲಿ ಸ್ವಲ್ಪ ಜೋಳ ಈಗ ನಮ್ದೀಗ ಈಗ ಎರಡು ಗದ್ದೆಯನ್ನು ಈಗ ಪುನಃ ಕಟ್ ಮಾಡಿ ತೆಗೆದಿ ತೆಗೆದು ಪುನಃ ರೆಡಿ ಮಾಡ್ತೇವೆ ಆಗ ಏಪ್ರಿಲ್ ಮೇ ಎರಡು ತಿಂಗಳಿಗೆ ಪುನಃ ಬೇಕಾದಷ್ಟು ಆಗ್ತದೆ ಹಾಗೆ ಹಸಿಲು ಎಷ್ಟು ನಾವು ವ್ಯವಸ್ಥೆ ಮಾಡ್ಕೊಂಡು ಹೋದ್ರೆ ಈಗ ಹೊರಗಿಂದ ತರುವಂತದ್ದು ಹಾಲಿನ ಪ್ರಮಾಣ ಕೂಡ ಮತ್ತೆ ದನಗಳ ಗಬ್ಬ ಮತ್ತೆ ಹಾಲು ಉತ್ಪಾದನೆ ಇದೆಲ್ಲ ತುಂಬಾ ಪ್ರಯೋಜನ ಪಡೀತದೆ ಇದು ಎಲ್ಲ ಪೂರಕವಾಗಿ ಒಂದಕ್ಕೊಂದು ಹೊಂದಾಣಿಕೆ ಕರೆಕ್ಟ್ ಇದ್ರೆ ಇದು ಲಾಭದಾಯಕ ಆಗ್ತದೆ ಆಗ್ತದೆ ಹೆಚ್ಚಿನವರು ಹೊರಗಿಂದ ತಂದು ಈಗ ಸೈಲೇಜ್ ಅಂತ ಹೇಳುದು ಅದನ್ನು ಹತ್ತು ರೂಪಾಯಿ ಸೈಲೇಜ್ ಅಂತ ಹೇಳಿ ಇದನ್ನು ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲ ಉಪ್ಪು ಎಲ್ಲ ಹಾಕಿ ಪ್ರೊಸೆಸ್ ಮಾಡಿ ಕೊಡುವಂತದ್ದು ಅದಕ್ಕೆ ಹತ್ತು ರೂಪಾಯಿ ಕೊಡೋದಕ್ಕಿಂತ ನಾವಿಲ್ಲಿ ಒಂದು ಕೆಜಿಗೆ ಒಂದು ಒಂದ್ ರೂಪಾಯಿ ಕೂಡ ಖರ್ಚಿಲ್ಲ ಸ್ವಲ್ಪ ಜಾಗ ಇದ್ರೆ ಇದನ್ನು ಒಂದು ಬದಿ ಆದ್ಮೇಲೆ ಪುನಃ ಬದಿಯಲ್ಲಿ ಹಾಕೊಡುದು ರೆಡಿ ಮಾಡ್ಕೊಂಡು ಹೋದ್ರೆ ಹುಲ್ಲಿ ಒಳ್ಳೆ ರೀತಿ ಲಾಭ ತೆಲಿಕೆ ಪಶು ವಿಪನೆಯಿಂದ ಸಾಧ್ಯ ಅನ್ನೋ ಹೇಳಲಿಕ್ಕೆ ಎಸ್ ಖಂಡಿತವಾಗಿಯೂ ನೇರ ನೇರವಾಗಿ ನಾವು ಗಮನಿಸಬೇಕು ಏನು ಅಂತ ಹೇಳಿದರೆ ಸೀಡ್ಸ್ ಯಾವ ರೀತಿಯಾಗಿ ಆ ಸೀಡ್ಸ್ ಇದೆ ಆ ಸೀಡ್ಸನ್ನು ಯಾವ ರೀತಿಯಾಗಿ ಸಿದ್ಧ ಮಾಡಿಕೊಳ್ಬೇಕಾಗ್ತದೆ ಅದ್ರೊಟ್ಟಿಗೆ ಇದನ್ನೆಲ್ಲವನ್ನು ಆ ಮಿಷಿನಿಗೆ ಇಟ್ಟು ಕಟ್ ಮಾಡುವಂಥದ್ದು ಕಟ್ ಮಾಡಿದ ನಂತರ ಆ ದನಗಳಿಗೆ ಕೊಡುವಂಥದ್ದು ಆ ದನಗಳು ತಿನ್ನುವಂಥ ಖುಷಿಯನ್ನು ಕೂಡ ಗಮನಿಸೋಣ ಬನ್ನಿ ರೈತ ಮಿತ್ರರನ್ನ ಗಮನಿಸಬಹುದು ಜೋಳವನ್ನು ತಿಂತ ಹೋಗ್ತವೆ ಅದರ ನಡುವೆ ದಂಡ ಹಾಗೆ ಇರ್ತಾ ಹೋಗ್ತದೆ ಸೈಡ್ ತಿಂತ ಹೋಗ್ತದೆ ನೇರವಾಗಿ ತಿನ್ಬೋದಂತೆ ಬಾಯಲ್ಲಿ ನೀರು ಬರ್ತಾ ಇದೆ ಹೇಗಿದೆ ಟೇಸ್ಟ್ ನೋಡ್ತಾ ಹೋಗುವ ಇದಕ್ಕಾಗಿ ದನಗಳು ತುಂಬಾ ಇಷ್ಟಪಟ್ಟು ಖಂಡಿತವಾಗಿ ಯಾಕಂದ್ರೆ ತುಂಬಾ ಹಾಲಿನ ಅಂಶ ಇದೆ ಅಂಶ ತುಂಬಾ ಚೆನ್ನಾಗಿದೆ ಅದೊಟ್ಟಿಗೆ ಆ ಪರಿಮಳಕ್ಕೆ ಖಂಡಿತವಾಗಿ ದನ ಅಟ್ರಾಕ್ಟ್ ಆಗ್ಬಹುದು ಅಂತ ಹೇಳಿ ಇದೀಗ ಐವತ್ತೈದು ದಿವಸ ಆಯ್ತು ಈಗ ನಾವು ಈಗ ನೋಡಿರ್ಬಹುದು ಅಲ್ಲಲ್ಲಿ ಮೊಳಕೆ ಬಂದಾಗಿ ಉಂಟು ಈಗ ನೋಡಿ ಇದು ತುಂಬಾ ಅಂದ್ರೆ ಇವುಗಳು ಈಗ ಮಿಷಿನ್ಗೆ ಕಟ್ ಮಾಡ್ಲಿಕ್ಕೆ ಕೊಟ್ರೆ ದನಗಳು ಇದರಲ್ಲಿ ಏನು ವೇಸ್ಟ್ ಮಾಡುದಿಲ್ಲ ತುಂಬಾ ಇಷ್ಟದಿಂದ ತಿಂತೇವೆ ಇದನ್ನು ಆರಾಮ್ಸೆ ತಿನ್ಲಿಕ್ಕೆ ಆಗ್ತದಲ್ಲ ಆರಾಮ್ಸೆ ತುಂಬಾ ತುಂಬಾ ಇಷ್ಟಪಟ್ಟು ತಿಂತೇವೆ ಈಗ ನೋಡಿ ಒಳಗಡೆ ನೋಡಿ ಈಗ ಜೋಳದ ಬನ್ನಿ ನೋಡಿ ಹೀಗೆ ಇದು ಒಂದು ಇದೊಂದು ಕಮ್ಮಿ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಅಷ್ಟು ಬರ್ತದೆ ಒಳ್ಳೆ ಸೈಜ್ ಬಂದರೆ ನೋಡಿ ಹೀಗೂ ಒಂದು ಟೈಮ್ ಪಾಸಿಗೆ ತಿನ್ನಲಿಕ್ಕೂ ಆಗ್ತದೆ ಬೆಳೆದಂತಹ ವ್ಯಕ್ತಿಗೆ ಅದರೊಟ್ಟಿಗೆ ದನಕ್ಕೂ ಕೂಡ ಬೆನಿಫಿಟ್ಸ ಆಗ್ತಾ ಹೋಗ್ತದೆ ಹಾಗಾಗಿ ಯಾವುದೇ ರೀತಿಯಾಗಿ ಹೈನುಗಾರಿಕೆ ಮಾಡಿ ದಯವಿಟ್ಟು ಇದನ್ನು ಮಾಡಿ ಕೇವಲ ಆಚೆ ಹುಲ್ಲು ನಾವು ಯಾವಾಗಲೂ ಮಾಡುವಂಥ ಹುಲ್ಲುಗಳನ್ನು ಮಾತ್ರ ಮೇವು ಮಾಡಿ ಬೆಳೆಸಿದರೆ ಖಂಡಿತವಾಗಿ ಖರ್ಚು ಸ್ವಲ್ಪ ಹೆಚ್ಚಿ ಇರ್ತಾ ಹೋಗ್ತದೆ ಬಹಳ ಕಡಿಮೆಯ ಖರ್ಚು ಸೀಟ್ಸ್ ನಿಮಗೆ ಪರಿಚಯ ಇದ್ದಂಥ ವ್ಯಕ್ತಿ ಅಥವಾ ನಾಗರಾಜ್ ಅವರನ್ನು ಕಂಟೆಕ್ಟ್ ಮಾಡಿದರೆ ಅವರು ಕನೆಕ್ಟ್ ಮಾಡಿ ಕೊಡ್ತಾ ಹೋಗ್ತಾರೆ ಹಾಗಾಗಿ ಬೆಳೆಯ ಮೂಲಕವಾಗಿ ದನಕ್ಕೊಂದು ಒಳ್ಳೆಯ ರೀತಿಯಾಗಿ ಆರೋಗ್ಯಕರ ಆಹಾರವನ್ನು ಕೊಡೋದ್ರಲ್ಲಿ ನಾವು ಮುಂದೆ ಬರೋಣ ನಾವು ನಾವೀಗ ಗಮನಿಸ್ತಾ ಇದ್ದೇವೆ ಆ ಹುಲ್ಲನ್ನು ಕಟ್ ಮಾಡುವಂಥ ಮಿಷಿನ್ಸ್ ನೋಡ್ತಾ ಇದ್ದೇವೆ ಬಹಳ ಸುಂದರವಾಗಿರುವಂತಹ ಮೆಷಿನ್ಸ್ ನೋಡ್ತಾ ಹೋಗುದು ಹರಿತವಾಗಿರುವಂತಹ ಬಾಯಿಯನ್ನು ಗಮನಿಸ್ತಾ ಇದ್ದೇವೆ ಎಸ್ ಇದನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ ಯಾವ ರೀತಿಯಾಗಿ ಹೇಗೆ ಪಡ್ಕೊಂಡ್ರಿ ಇದು ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಮುಖಾಂತರ ಓಕೆ ಇದು ಸಿಂಗಲ್ ಪೀಸೆ ಎರಡು ಎಚ್ ಪಿ ಇದ್ದವು ಎರಡು ಎಚ್ ಪಿ ಇದು ಬೇರೆ ಬೇರೆ ವೆರೈಟಿಗಳು ಇರ್ತವೆ ಹೋಗ್ತದೆ ಇದರಲ್ಲಿ ಐದು ಎಚ್ ಪಿ ಎಲ್ಲ ಇರ್ತದೆ ಅದು ಸ್ಪೀಡ್ ಆಗ್ತದೆ ಕೆಲಸ ನಾವು ಈಗ ಆ ಹೊತ್ತಿಗೆಲ್ಲ ಇಂಥದ್ದೇ ಎರಡು ಎಚ್ ಪಿದು ಬರ್ತಿದ್ದವು ಇದು ಐದು ಎಚ್ ಪಿದು ಕೂಡ ಬರ್ತದೆ ಬರ್ತದೆ ಐದು ಎಚ್ ಅಲ್ಲಿ ಸ್ಪೀಡ್ ಕೆಲಸ ಆಗ್ತದೆ ಇದರಲ್ಲಿ ಸ್ವಲ್ಪ ಅದೊಂದು ಅರ್ಧ ಗಂಟೆಯಲ್ಲಿ ಆಗುವಂಥದ್ದು ಅದೊಂದು ಮುಕ್ಕಾಲು ಗಂಟೆ

ಹುಲ್ಲು ಕೊಟ್ಟ ಕೂಡಲೆ ಯಾವ ರೀತಿಯಾಗಿ ಕಟ್ಟಾಗ್ತದೆ ಕಟ್ಟಾದ ನಂತರ ಎಷ್ಟು ಸಣ್ಣಕ್ಕೆ ಭಾಳ ಚಿಕ್ಕದ ರೀತಿಯಲ್ಲಿ ಅದು ಅದನ್ನು ಮಾಡಿ ಕೊಡ್ತಾ ಹೋಗ್ತದೆ ಇದನ್ನು ದನಕ್ಕೆ ಹಾಕಿದರೆ ಯಾವ ರೀತಿಯಾಗಿ ಒಂದು ಒಳ್ಳೆ ರೀತಿಯಾಗಿ ತಿನ್ನಲಿಕ್ಕೆ ಈಸಿ ಆಗ್ತದೆ ಅದೇ ರೀತಿಯಾಗಿ ಇಡೀ ಕೊಟ್ಟರೆ ಯಾವ ರೀತಿಯಾಗಿ ತಿನ್ನಲಿಕ್ಕೆ ಕಷ್ಟ ಆಗ್ತದೆ ಎಲ್ಲವನ್ನು ಗಮನಿಸೋಕು ಮೊದಲಾಗಿ ಕಟ್ ಮಾಡುವಂಥ ಸಿಸ್ಟಮ್ ನೋಡ್ತಾ ಬರೋಣ ಗಮನಿಸ್ತಾ ಇದ್ದೀರಿ ಇದು ಜೋಳದ ಸೀಡ್ಸ್ ಒಂದು ಬಿತ್ತನೆ ಮಾಡಬೇಕು ಅಂತ ಹೇಳಿದಾಗ ಜೋಳ ಯಾವ ರೀತಿಯಾಗಿ ಇರಬೇಕು ಅಂತ ಒಂದು ಗಮನಿಸ್ತಾ ಹೋಗ್ತವೆ ಇದೊಂದು ಕಂಪನಿಯ ಮೂಲಕವಾಗಿ ಪರ್ಚೇಸ್ ಮಾಡೋದು ಎಷ್ಟು ರೇಟ್ ಇದ್ದು ನಾಲ್ನೂರ ಎಪ್ಪತ್ತೈದು ಒಂದು ಬ್ಯಾಗಿಗೆ ನಾಲ್ಕು ಕೆಜಿ ಒಂದು ಬ್ಯಾಗಿಗೆ ನಾಲ್ನೂರ ಎಪ್ಪತ್ತೈದು ಎಷ್ಟು ಎಕರೆಗೆ ಹಾಕ್ಬೋದು ಇದೊಂದು ಒಂದು ಒಂದೂವರೆ ಎಕರೆಗೆ ಎಕರೆಗೆ ಒಂದು ಈ ಕಾಳು ನೋಡಿ ಒಂದು ಕಾಳನ್ನು ಒಂದು ಗೇನ ಒಂದು ಆರು ಇಂಚಿಗೆ ಒಂದು ಬೀಜವನ್ನು ಹಾಕಬೇಕು ಇದು ಹೈಬ್ರಿಡ್ ಆಗಿರೋದ್ರಿಂದ ಇದಕ್ಕೆ ಒಂದು ಆಂಟಿಬಯೋಟಿಕ್ ಕೋಟಿಂಗ್ ಆಗಿ ಬರ್ತದೆ ಕೆಮಿಕಲ್ ಇದು ಯಾವುದೇ ಕಾರಣಕ್ಕೂ ಮೊಳಕೆ ಬರೋದೇ ಇರುವುದಿಲ್ಲ ಹಾಕಿದ್ದೀರಲ್ಲ ಈಗ ಹಾಕಿದ್ರಲ್ಲಿ ಮೊಳಕೆ ಬರದೆ ಒಂದು ಕೆಲವು ಹಾಳಾಯ್ತು ಹಾಳು ಹಾಳಾಯ್ತು ಅಂತ ಹೇಳೋದು ಇಲ್ಲಿ ಅವರು ಕಂಡಿದ್ದೀವಿ ಇಲ್ಲ ನೂರಕ್ಕೆ ನೂರು ನೂರಕ್ಕೆ ನೂರು ಬಂದಿದೆ ನಾವೀಗ ಭತ್ತದ ಬೀಜ ತರ ಹಾಳಾಗಿ ಹೋಗ್ತಾ ಇದೆ ಮೊಳಕೆ ಬರುವುದು ಅಂತ ಮಂದ ಅದು ಖಂಡಿತವಾಗಿ ಮಾಡಬಾರ್ದು ಇಂಥ ಈ ಕಂಪನಿದು ನಾನು ಯೂಸ್ ಮಾಡಿದ್ದು ನೂರಕ್ಕೆ ನೂರು ಗ್ಯಾರಂಟಿಯಲ್ಲಿ ಮೊಳಕೆ ಬರ್ತದೆ ಒಂದು ಆರು ಇಂಚಿನ ಗ್ಯಾಪಿಗೆ ಒಂದೊಂದು ಹಾಕ್ಬೇಕು ಒಂದೊಂದೇ ಹಾಕ್ಲಿಕ್ಕೆ ಹೌದು ಮತ್ತೆ ಮಣ್ಣಿನ ಒಳಗೆ ತುಂಬಾ ಹೂರ್ಲಿಕ್ಕಿಲ್ಲ ನಮ್ಮ ಬೆರಳಿನಿಂದ ಹೀಗೆ ನೇರ ನಿಂತ್ಕೊಂಡು ಹಾಕ್ತಾ ಹೋಗುದು ಆ ನಂತರ ನಾವು ಹಲಗೆ ಹಾಕ್ಬಹುದು ಇಲ್ಲ ಇದ್ರೆ ನಾವು ಒಂದು ದೊಡ್ಡ ಬಾರದ ಹಸಿ ಮರದ ಗೆಲ್ಲನ್ನು ಕಡ್ದು ಹಾಕಿ ಎಳ್ಕೊಂಡು ಹೋದ್ರೆ ಆಯ್ತು ಅದೇ ಮಣ್ಣು ಉಲ್ಟಾ ಹಾಗೆ ಅದಕ್ಕೆ ಬೀಜದ ಮೇಲೆ ಬೀಳ್ತದೆ ಬೀಳ್ತದೆ ಎಸ್ ಎಸ್ ಸುಲಭ ಅಲ್ವಾ ಬಹಳ ಈಸಿಯಾಗಿ ಮಾಡ್ಲಿಕ್ಕೆ ಸಾಕ್ತ ನೋಡ್ತಾ ಹೋಗೋದು ಆ ಕಲರ್ ತುಂಬ ರೆಡ್ ಆಗಿ ಒಂದು ಕಾಣ್ತಾ ಹೋಗ್ತದೆ ಅದು ಕಾರಣ ಏನು ಅಂತ ಹೇಳಿದ್ರೆ ಆಗಲೇ ಅವ್ರು ಹೇಳ್ತಾ ಹೋದ ಹಾಗೆ ಕೋಟಿಂಗ್ ಕೊಡುವಂಥದ್ದು ಯಾವುದೇ ಕಾರಣಕ್ಕೂ ಸೀಡ್ಸ್ ಹಾಳಾಗಬಾರ್ದು ಅಂತ ಹೇಳಿದ ದೃಷ್ಟಿಯಿಂದ ಆ ಕೋಟಿಂಗ್ ಕೊಡ್ತಾ ಹೋಗ್ತಾರೆ ಆ ಕೋಟಿಂಗ್ ಕೊಡುವಂಥ ಮೂಲಕವಾಗಿ ಸೀಡ್ಸ್ ಭೂಮಿಗೆ ಹಾಕಿದ ಮೇಲೆ ಒಂದು ಕೂಡ ಪೊಟ್ಟಾಯಿತು ಹಾಳಾಯಿತು ಅಂತ ಹೇಳುವಂಥ ಬರೋದೇ ಇಲ್ಲ ಆ ರೀತಿಯಾಗಿರುವಂಥ ಸೀಡ್ಸ್ ಈ ಕಂಪನಿದು ಅಂತ ಹೇಳುವಂಥದ್ದು ರೈತರು ಹೇಳ್ತಾ ಹೋಗುವಂಥದ್ದು ಎಸ್ ಕಂಪ್ಲೀಟಾಗಿ ನೋಡ್ತಾ ಹೋಗಿ ಟ್ರೈಗಾಗ್ತಾರೆ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ ಇದನ್ನ ನೇರವಾಗಿ ಭೂಮಿಗೆ ಹಾಕುವಂಥದ್ದು ಅಥವಾ ಏನಾದ್ರು ಮಾಡ್ಲಿಕ್ಕೆ ಇದೆಯಾ ಇಲ್ಲ ಇದಕ್ಕೆ ಕೆಲವರಿಗೆ ಗೊಂದಲ ಉಂಟು ಇದನ್ನು ಮೊಳಕೆ ಬರಿಸಿ ಆ ನಂತರ ಹಾಕ್ಬೇಕು ಆ ಗದ್ದೆಗೆ ಅಂತ ಹೇಳಿ ಏನಿಲ್ಲ ಇದನ್ನ ಹಾಕಿದ ಮೇಲೆ ನೀರು ಕೊಡ್ಬೇಕು ಒಂದು ಎರಡು ದಿವಸ ಎರಡು ದಿವಸ ಸರಿ ಮೇಲ್ ಪದರ ಮಣ್ಣು ಪಸೆ ಬರಬೇಕು ಈಗ ನಾವು ಗದ್ದೆಗೆ ಗದ್ದೆ ನಾಟಿ ಮಾಡಿದಾಗೆ ಲೆಕ್ಕಕ್ಕಿಂತ ಜಾಸ್ತಿ ನೀರಾದ್ರೂ ಇದು ಕೊಳಿತದೆ ಅಂದ್ರೆ ಇದು ತುಂಬಾ ಸೂಕ್ಷ್ಮ ಬೀಜ ಓಕೆ ಹಾಗಿರೋದ್ರಿಂದ ಅಂದ್ರೆ ಭೂಮಿ ಯಾವುದೇ ಕಾರಣಕ್ಕೂ ನೀರು ಹೋಲ್ಬಾರ್ದು ಅಂತ ಹೇಳಿ ಲೆಕ್ಕಕ್ಕಿಂತ ಜಾಸ್ತಿ ಹೋಲ್ಬಾರ್ದು ಖಾಲಿ ತೇವಾಂಶ ಪಸೆ ಇದ್ರೆ ಸಾಕ ಸಾಕಾಗ್ತದೆ ಎಸ್ ಎರಡು ದಿವಸ ನೀರನ್ನು ಅಂತ ಹೇಳಿ ಅಂದಾಜು ಪ್ರಮಾಣ ಎಷ್ಟು ಹೇಗೆ ಒಂದು ಸ್ಪ್ರಿಂಕ್ಲರ್ ಅಂದ್ರೆ ನೀವು ಸ್ಪ್ರಿಂಕ್ಲರ್ ಇದು ಮಾಡಿದ್ರೆ ಅದು ಮಣ್ಣು ಹೋಗ್ತದೆ ಈಗ ರಿಂಗ್ಲರ್ ಅಂತ ಬರ್ತದೆ ಅದು ಮಳೆ ಹನಿ ನೀರು ಬಂದಾಗ ಒಂದು ಪಾಯಿಂಟ್ ಇನ್ನೊಂದು ಇಪ್ಪತ್ತೈದು ಫೀಟ್ ಸುತ್ತಳತೆ ಅದು ಸ್ಪ್ರೇ ಆಗ್ತದೆ ನಮ್ಮ ಜಾಗಕ್ಕೆ ಯಾವ ತರ ಬೇಕು ಆ ತರ ಸ್ಪ್ರಿಂಕ್ಲರ್ ಸೆಟ್ ಮಾಡಿ ಮೊದಲು ನಾವು ನೀರ್ ಬಿಟ್ಟು ಆ ನಂತರ ಬೀಜ ಹಾಕಿದ್ರೆ ನಾವು ನಡೆಯುವಾಗ ಬೀಜ ಎಲ್ಲ ಅಡಿಗೆ ಬೀಳ್ತದೆ ಅದಕ್ಕೋಸ್ಕರ ಮೊದ್ಲು ಟ್ರಾಕ್ಟರ್ ಉಳುಮೆ ಮಾಡುದು ಆ ನಂತರ ಲೈನ್ ಎಲ್ಲ ಸಟ್ ಮಾಡಿ ಬೀಜ ಹಾಕುದು ಆ ನಂತರ ಎಲ್ಲ ಕೆಲಸ ಆದ್ಮೇಲೆ ಸ್ಪ್ರಿಂಕ್ಲರ್ ಕೊಟ್ರೆ ಆಯ್ತು ಒಂದು ಎರಡು ಗಂಟೆ ಕೊಡ್ಬೇಕು ಮಾರ್ ದಿವಸ ಒಂದ್ ಎರಡು ಗಂಟೆ ಮೂರ್ ದಿವಸದಲ್ಲಿ ಕರೆಕ್ಟ್ ಮೇಲೆ ಬಂದಾಗ್ತದೆ ಆ ನಂತರ ನೋಡ್ಕೊಂಡು ನೋಡ್ಕೊಂಡು ಹತ್ತು ದಿವ್ಸ ನೀರು ಕೊಟ್ರೆ ಆಯ್ತು ಮತ್ತೆ ಒಂದು ಹಂತಕ್ಕೆ ಬಂದ ಮೇಲೆ ಹದಿನೈದು ದಿವಸದ ನಂತರ ಎರಡು ದಿವಸಕ್ಕೊಮ್ಮೆ ಒಂದೊಂದು ಗಂಟೆ ಬಿಟ್ಟರು ಸಾಕಾಗ್ತದೆ ಅನುಕೂಲ ಆಗತ್ತೆ ಎಸ್ ಇದನ್ನೀಗ ನಾ ನಾಟಿ ಮಾಡ್ತಾ ಹೋಗ್ತೀರಿ ಇದನ್ನು ಗಿಡ ಬರ್ತದೆ ಏನಾರು ಸಮಸ್ಯೆ ಅಂತ ಹೇಳುವಂಥದ್ದು ನಿಮ್ಗೆ ಆಗಿದೆಯಾ ಏನಿಲ್ಲ ಅಂದ್ರೆ ನಾವಿದೇನು ಜೋಳದ ತೆನೆಗೆ ವ್ಯಾಪಾರಕ್ಕೋಸ್ಕರ ಅಲ್ಲ ಇಲ್ಲಿ ಹಸಿ ಹುಲ್ಲು ಅದಕ್ಕಾಗಿ ನಾವು ಎಡೆಯಲ್ಲಿ ಕಳೆ ಎಲ್ಲ ಬರ್ತದೆ ಅದನ್ನ ಕಳೆ ತೆಗಿಬೇಕಂತಲೇ ಇಲ್ಲ ಇಲ್ಲ ಈಗ ಜೋಳದ ಕ್ರಾಪ್ ಈಗಾದ್ರೆ ನಾವು ಸ್ವಲ್ಪ ಕಳೆ ಬರೋದಾಗೆ ಮುಂಜಾಗ್ರತೆಗೆ ಹಾಕ್ಬೇಕು ಮತ್ತೆ ಏನಾದ್ರೂ ನುಸಿ ರೋಗ ಅಂತದ್ದು ಬಂದ್ರೆ ಸ್ಪ್ರೇ ಮಾಡ್ಬೇಕಾಗ್ತದೆ ನಾವ್ ಇದಕ್ಕೆ ಯಾವ್ದೇ ಸ್ಪ್ರೇ ಮಾಡ್ಬೇಕಂದ್ರೆ ನಮ್ದು ಉದ್ದೇಶ ಅಂತ ಹೇಳಿದ್ರೆ ಪಶುಗಳಿಗೆ ಹಸಿ ಹುಲ್ಲಿನ ಒಂದೇ ನಮ್ದು ಇದು ಅದಕ್ಕೋಸ್ಕರ ನಾವು ಯಾವುದೇ ಕೀಟನಾಶಕ ಕೂಡ ಸ್ಪ್ರೇ ಮಾಡುದಿಲ್ಲ ಯಾವುದೇ ಕಾಯಿಲೆ ಕೂಡ ಇಲ್ಲ ಮತ್ತೆ ಯಾವ ಮುಡ್ಡದಲ್ಲಿ ಯಾವುದೇ ಕಳೆನಾಶಕ ನಾಶಕ ಬಂದ್ರೆ ಅದಕ್ಕೂ ಸ್ಪ್ರೇ ಇಲ್ಲ ಅದನ್ನ ತೆಗೆದು ಕೂಡ ಇಲ್ಲ ಇಲ್ಲ ಸೀಡ್ಸ್ ಅನ್ನು ತಿನ್ನುವಂತದ್ದು ಸೀಡ್ಸ್ ಬಿತ್ತನೆ ಮಾಡೋ ತಿನ್ನುವಂತ ಏನಾದ್ರು ಹಕ್ಕಿ ಪ್ರಾಣಿಗಳ ಕಾಟ ಉಂಟ ಸ್ವಲ್ಪ ನವಿಲಿ ಸ್ವಲ್ಪ ಇದು ಮಾಡ್ತದೆ ಆಗ ಒಂದು ಎರಡ್ ಮೂರ್ ದಿವಸ ನಾವು ಅಬ್ಸರ್ವ್ ಮಾಡಿದ್ರೆ ಆಯ್ತು ಒಂದು ಹಸಿರಿನ ತೆನೆ ಹೊರಗೆ ಬಂದ ಮೇಲೆ ಅದು ಅದು ಕೂಡ ನವಿಲು ಕೂಡ ಮುಟ್ಟುದಿಲ್ಲ ಅದಕ್ಕಿಂತ ಮೊದಲು ಬೀಜ ಹೆಕ್ಕಿ ತಿಂತದೆ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಆಯ್ತು ಈಗ ಗಿಡ ದೊಡ್ಡದಾಗಿದೆ ಕುಂಠಿತ ಆಗುವಂತದ್ದು ಏನಾದ್ರು ಕಂಡಿದ್ದೀರಾ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ನೀರು ಕರೆಕ್ಟ್ ಬೀಳದಿದ್ರೆ ಬೆಳವಣಿಗೆ ಕುಂಟಿತ ಆಗ್ತದೆ ಮತ್ತೆ ಗೊಬ್ಬರ ಕರೆಕ್ಟ್ ಅಂದ್ರೆ ಯೂರಿಯಾದ ಅಂಶ ಜಾಸ್ತಿ ಕೊಡ್ಬೇಕು ಅವರು ನಮಗೆ ಬೀಜ ಕೊಟ್ಟವ್ರು ಹೇಳಿದ್ದು ಯೂರಿಯಾ ಹಾಕಿ ಅಂತೇಳಿ ನಾವು ಸೆಗಣಿ ನೀರು ಬಿಡ್ತೇವೆ ಸೆಗಣಿ ನೀರು ಇಲ್ಲದಿದ್ರೆ ಯೂರಿಯಾ ಕೊಡ್ಬೇಕಾಗ್ತದೆ ಇಲ್ಲದ್ರೆ ಕೋಳಿ ಗೊಬ್ಬರ ಕೊಟ್ಟಿದ್ ಮಾಡಬಹುದು ಇಲ್ಲ ಅದು ಯಾವ್ದು ಬೇಡ ಪಕ್ಕ ನೂರಕ್ಕೆ ನೂರ ಸಹಾಯ ಮಾಡೋದಾದ್ರೆ ಟ್ರಾಕ್ಟರ್ ಉಳುಮೆ ಮಾಡೋದಕ್ಕಿಂತ ಮೊದಲು ಹಟ್ಟಿ ಗೊಬ್ಬರ ಒಳ್ಳೆ ಸ್ಪ್ರೆಡ್ ಮಾಡಿ ಆ ನಂತರ ನಾವು ಟ್ರಾಕ್ಟರ್ ಹೊಡಿದ್ರೆ ತುಂಬಾ ಉತ್ತಮ ಉತ್ತಮ ಎಸ್ ಕೊನೆಯದಾಗಿ ರೈತ ಮಿತ್ರರಿಗೆ ಹೈನುಗಾಗಿ ಅಥವಾ ಹಸುಗಳಿಗಾಗಿ ಮೇವು ಅಂತ ಹೇಳುವುದಕ್ಕಾಗಿ ಯಾವ ರೀತಿಯಾಗಿ ತಿಳಿಸ್ತೀರಿ ಹಸುಗಳಿಗಾಗಿ ಮೇವು ಅದು ನೋಡಿ ನೇಪಿಯರಿಗೆ ಆದರೆ ತುಂಬ ನಾನು ನೋಡಿದ ಪ್ರಕಾರ ನಮ್ಮಲ್ಲಿ ಕೂಡ ಒಂದು ಎರಡು ಮೂರು ಎಕರೆ ಉಂಟು ತುಂಬ ಮೇಂಟೆನೆನ್ಸ್ ಉಂಟು ಕಾಲದಲ್ಲಿ ತುಂಬ ನೀರು ಬೇಕಾಗ್ತದೆ ನಾವು ಅದಕ್ಕೋಸ್ಕರ ನಾವು ಹೊರಗಿಂದ ತರುವುದನ್ನು ತಪ್ಪಿಸ್ಲಿಕ್ಕೋಸ್ಕರ ನಮ್ಮ ಜಾಗದಲ್ಲಿ ಮಾಡಿದ್ದೇವೆ ಒಳ್ಳೆ ರೀತಿಯ ಹಸಿ ಮೇವು ರೆಡಿಯಾಗಿದೆ ಇದರಿಂದ ನಮಗೆ ತುಂಬ ಹಾಲಿನ ಉತ್ಪಾದನೆ ಕೂಡ ಜಾಸ್ತಿ ಆಗ್ತದೆ ಆರೋಗ್ಯ ದನಗಳ ಆರೋಗ್ಯ ಕೂಡ ಒಳ್ಳೇದಾಗ್ತದೆ ಈ ಇದರಿಂದ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಒಳ್ಳೆ ರೀತಿಯಲ್ಲಿ ಇದನ್ನು ಹಸಿ ಹುಲ್ಲು ರೆಡಿ ಮಾಡಬಹುದು ಇದರಿಂದ ಒಳ್ಳೆ ಹೈನುಗಾರಿಕೆಯಲ್ಲಿ ಲಾಭಗೊಳಿಸಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ಹೇಳಬೇಕಂತ ಹೇಳಿದ್ರೆ ಈಗ ಒಂದು ಎರಡು ಎಕರೆ ಗದ್ದೆ ಇದ್ರೆ ಒಮ್ಮೆಲೆ ನಾಟಿ ಮಾಡುವುದಕ್ಕಿಂತ ಒಂದೊಂದು ಗದ್ದೆಯನ್ನು ದಿವಸ ಹಿಂದೆ ಒಂದು ಒಂದು ಗದ್ದೆಗೆ ಹಾಕಿದ್ರೆ ಐದು ದಿವಸ ಬಿಟ್ಟು ಇನ್ನೊಂದು ಬಿತ್ತನೆ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ ಇಲ್ಲದಿದ್ರೆ ಒಮ್ಮೆಲೆ ಕಟಾವಿಗೆ ರೆಡಿ ಆದ್ರೆ ನಮ್ಗೆ ಇಲ್ಲಿ ಹೋಡ್ಲಿಕ್ಕೆ ಹೆಚ್ಚಾಗ್ತದೆ ತೊಂಬತ್ತು ದಿವಸ ಆದಾಗ ಕೋಡ್ ಬಂದು ಅವು ಒಣಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಣಗಿದ ನಂತರ ತಿನ್ಲಿಕ್ಕೆ ಇಷ್ಟ ಆಗ್ತದೆ ಆದ್ರೆ ಅದು ಅಷ್ಟು ತುಂಬಾ ಹಾಡಿ ಹಾಡಿರ್ತದೆ ತಿನ್ಲಿಕ್ಕೆ ಅಷ್ಟು ಇಷ್ಟಪಡುದಿಲ್ಲ ಹಸಿ ಅದೇ ಕೊಟ್ಟು ತುಂಬಾ ಒಳ್ಳೆದ ಒಳ್ಳೇದಾಗ್ತದೆ ಹಾಲು ಕೊಡ್ಲಿಕ್ಕೂ ಹಸಿ ಒಳ್ಳೆ ಹಸಿ ತುಂಬಾ ಒಳ್ಳೇದು ಐದೈದು ದಿವಸದ ಗ್ಯಾಪ್ ಬಿಟ್ಟು ಒಂದೊಂದು ಗದ್ದೆಯಲ್ಲಿ ತುಂಬಾ ಅಂದ್ರೆ ಒಂದು ಗದ್ದೆ ಕಟಾವಾಗ್ತಾ ಹೋಗುವಾಗ ಇನ್ನೊಂದು ಗದ್ದೆ ರೆಡಿ ಆಗ್ತದೆ ಆತರ ಮಾಡಿದ್ರೆ ಒಳ್ಳೇದಾಗ್ತದೆ ಎರಡು ಎಕರೆ ಒಮ್ಮೆಲೆ ಮಾಡಿದ್ರೆ ಅದು ಒಮ್ಮೆಲೆ ಕಟಾವಿಗೆ ಬಂದ್ರೆ ಇಲ್ಲಿ ದನಗಳು ಐದ್ ಹತ್ತಿರುವಾಗ ಉಪಯೋಗಕ್ಕೆ ಬರೋದೇ ಇರುತ್ತೆ ಒಣಗಿ ಹೋಗ್ತದೆ ಅದಕ್ಕೋಸ್ಕರ ಈ ತರ ಮಾಡಿದ್ರು ತುಂಬಾ ಒಳ್ಳೇದು ಅಂತ ಹೇಳಿ ಎಸ್ ಎಷ್ಟ್ರೆ ಖಂಡಿತವಾಗಿ ಒಂದು ಉತ್ತಮವಾಗಿರುವಂತಹ ಒಂದು ವ್ಯವಸ್ಥೆ ಯಾಕಂದ್ರೆ ಹೈನುಗಳಿಗೆ ಪ್ರಧಾನವಾಗಿ ಬೇಕಾಗಿರುತ್ತೆ ಇದು ಹಸಿರು ಹುಲ್ಲು ಹಸಿರು ಹುಲ್ಲುಗಳನ್ನು ಬೇರೆ ಬೇರೆ ರೀತಿ ವಿಧಾನಗಳಲ್ಲಿ ನಾವು ಗಮನಿಸ್ಬೋದು ಆಗಲೇ ಹೊಡೆದು ಹೋಗ್ತಾರೆ ನಾವು ಮೊದಲು ಭಾಳ ಹಿಂದೆ ಅಂತ ಹೇಳಿದಾಗ ನೆಲದಲ್ಲೇ ಇರ್ತಿತ್ತು ಅದನ್ನು ಬಗ್ಗಿ ಕಟ್ ಮಾಡಬೇಕಾಗಿತ್ತು ಅದೊಂದಿಷ್ಟು ಕಟ್ಟಾಗುವಂಥದ್ದು ಕಟ್ಟಾಗಬೇಕಂತ ತುಂಬ ಹೊತ್ತು ತುಂಬ ಸಮಯ ಅಲ್ಲಿ ವ್ಯಯ ಮಾಡಬೇಕಾಗ್ತದೆ ಅದರ ನಂತರವಾಗಿ ನೈಬೇಹಾರ್ ಅಂತ ಹೇಳುವಂಥ ಹುಲ್ಲು ಬಂತು ಆ ಮೂಲಕವಾಗಿಯೂ ಕೂಡ ಹಲವಾರು ರೀತಿಯಂಥ ರೈತರುಗಳು ಅದರಲ್ಲೂ ಎರಡು ರೀತಿಯ ಒಂದು ಗೌರ್ಮೆಂಟ್ ಟೈಪಿನ ಒಂದು ಹುಲ್ಲು ಮತ್ತೊಂದು ಹುಲ್ಲು ಅಂತ ಹೇಳುವಂಥದ್ದು ಆ ಹುಲ್ಲುಗಳನ್ನು ಮಾಡ್ತಾ ಹೋದರು ಅದಕ್ಕೆ ನೀರು ಯಥೇಚ್ಛವಾಗಿ ಬೇಕು ಅಂತ ಹೇಳುವಾಗ ವಿಶೇಷವಾಗಿ ನಾವು ಗಮನಿಸುವಂಥದ್ದು ಈ ಹುಲ್ಲನ್ನು ಕೂಡ ದಕ್ಷಿಣ ಕನ್ನಡದಲ್ಲಿ ಮಾಡ್ಬೋದು ಯಾಕಂದರೆ ಉತ್ತರ ಕರ್ನಾಟಕ ಹಾಸನದ ಭಾಗದಲ್ಲಿ ಯಥೇಚ್ಛವಾಗಿ ಮಾಡ್ತಾರೆ ಯಾಕಂದರೆ ಅವರು ಎರಡು ರೀತಿ ಉದ್ಯಮ ಒಂದು ದನಗಳಿಗೆ ಹುಲ್ಲು ಆಗ್ತದೆ ಅದರೊಟ್ಟಿಗೆ ಜೋಳವನ್ನು ವ್ಯಾಪಾರ ಮಾಡಿಕೊಳ್ಳಲಿಕ್ಕೂ ಸಾಧ್ಯ ಆಗ್ತದೆ ಹಾಗಾಗಿ ನಮ್ಮ ದಕ್ಷಿಣ ಕನ್ನಡದವರು ಕೂಡ ಈ ಕಂಪನಿ ನೋಡಿ ಅವ್ರು ಹೇಳ್ತಾ ಕಂಪನಿ ಹಲವಾರು ಕಂಪನಿ ಇದೆ ನಿಮ್ಗೆ ಯಾವ ಕಂಪನಿ ಬೇಕಾದರೂ ಚೂಸ್ ಮಾಡಿಕೊಳ್ಬೋದು ಈ ಕಂಪನಿಯ ಮೂಲಕವಾಗಿ ಪಡ್ಕೊಂಡ್ರೆ ಅಂತೇಳಿ ಆದರೆ ಹಾಳೂ ಆಗೋದಿಲ್ಲ ಎಲ್ಲವೂ ಇಳುವರಿ ಬರ್ತದೆ ದನಗಳಿಗೆ ಬೇಕಾದಷ್ಟು ಕೂಡ ಮೇವು ಸಿಗ್ತಾ ಹೋಗ್ತದೆ ಹಾಲು ಕೂಡ ಒಂದು ಒಳ್ಳೆ ರೀತಿಯಾಗಿ ತುಪ್ಪ ಮಂದ ಒಳ್ಳೆಯ ತುಪ್ಪ ಸಿಗುವಂಥದ್ದು ಇರ್ಬೋದು ಹಾಲು ಕೂಡ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾವು ಹಸಿರು ಹುಲ್ಲನ್ನು ಮಾಡಿದ್ದೇವೆ ಆ ಮೂಲಕವಾಗ ಹೈನುಗಾರಿಕೆ ಮಾಡ್ತೇವೆ ಹೈನನ್ನು ಬೇಯಿಸ ಏನು ಸಾಕ್ತೇವೆ ಅಂತ ಹೇಳಿದರೆ ಖಂಡಿತವಾಗಿ ಯಶಸ್ಸು ಸಾಧ್ಯ ಇಲ್ಲ ಅಂತ ಹೇಳಿದರೆ ದನ ಸಾಕ್ತಾ ಇದ್ದೇವೆ ಲಾಸ್ ಅಂತ ಹೇಳುವಂಥದ್ದು ನೇರವಾಗಿ ನೀವು ಹೇಳ್ತೀರಿ ಹಾಗಾಗಿ ನೇರವಾಗಿ ಲಾಸ್ ಹೇಳಬಾರ್ದು ಅಂತಿದ್ದರೆ ನಾವು ನಾವಾಗಿ ಹಸಿರು ಹುಲ್ಲನ್ನು ಬೆಳೆಯೋಣ ರೈತ ಮಿತ್ರರೇ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಸುಮಾರು ಆರರಿಂದ ಏಳು ಫೀಟಿನಷ್ಟು ದೊಡ್ಡದಾಗಿ ಬಂದಿದೆ ಒಂದು ಒಳ್ಳೆ ರೀತಿಯಾಗಿ ಹಾಲುಗಳಿಗೂ ಒಂದು ದನಗಳಿಗೆ ಹಾಲುಗಳನ್ನು ಕೊಡಲಿಕ್ಕೂ ಕೂಡ ಉತ್ತಮ ಎಲ್ಲ ರೀತಿಯಾಗಿ ಬೆನಿಫಿಟ್ಸ್ಗಳನ್ನು ಕಾಣ್ತಾ ಬಂದೆವು ಮತ್ತೆ ತಡ ತಾವು ಕೂಡ ಹೈನುಗಾರಿಕೆಯನ್ನು ಮಾಡ್ತೀರಿ ಹೈನುಗಳನ್ನು ಸಾಕ್ತೀರಿ ಅಂತೇಳಿದರೆ ತಾವು ಕೂಡ ಮಾಡುವ ಮೂಲಕವಾಗಿ ಕೃಷಿಯಲ್ಲಿ ಅಭೂತಪೂರ್ವವಾದಂಥ ಬೆಳವಣಿಗೆಯೊಟ್ಟಿಗೆ ಹೈನುಗಾರಿಕೆಯಲ್ಲಿ ಕೂಡ ಆಗುವಂಥ ಲಾಸನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅದೆಷ್ಟು ಸಾವಿರಗಟ್ಟಲೆ ಹಣವನ್ನು ಉಳಿಸಿಕೊಳ್ಳುವ ಮೂಲಕವಾಗಿ ಕೇವಲ ಒಂದಿಷ್ಟು ರೂಪಾಯಿಯಷ್ಟು ಒಂದೂವರೆ ಸಾವಿರ ರೂಪಾಯಿಯಷ್ಟು ಪ್ಯಾಕೆಟ್ ಇರುವಂತಹ ಆ ಒಂದು ಏನು ಸೀಡ್ಸಿಗೆ ರೇಟ್ ಇರ್ತಾ ಹೋಗ್ತದೆ ಆ ಸೀಡ್ಸನ್ನು ಹಾಕಿದರೆ ಸಾಕು ನೀರು ಕಡಿಮೆ ಕೊಡ್ಬೋದಂತೆ ಗೊಬ್ಬರವೂ ಕಡಿಮೆ ಸಾಕಂತೆ ಯಥೇಚ್ಛವಾಗಿ ಹಾಲು ಕೂಡ ಬರ್ತಾ ಹೋಗ್ತದೆ ಹಾಲಿನಲ್ಲಿ ಮಂದವಾಗಿರುವಂಥ ಹಾಲನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗಿದ್ದಾಗ ತಾವು ಕೂಡ ಮಾಡುವ ಮೂಲಕವಾಗಿ ಯಾವುದೇ ಕಾರಣಕ್ಕೂ ಲಕ್ಷ ಲಕ್ಷದಷ್ಟು ಹಣವನ್ನು ಕೊಟ್ಟುಕೊಂಡು ಲಾಸ್ ಆಯಿತು ಲಕ್ಷ ಲಕ್ಷ ಅಂತ ಅಂತೇಳುವಂಥದ್ದನ್ನು ತನ್ನ ಸಾಕಾಣಿಕೆಯಲ್ಲಿ ನಿಮ್ಮ ಬಾಯಲ್ಲಿ ಬಾರದೇ ಇರಲಿಕ್ಕೆ ಸಾಧ್ಯ ಆಗುವಂಥದ್ದು ಇಂಥ ಒಂದು ಜೋಳದ ಮೇವು ಜೋಳದ ಹುಲ್ಲನ್ನು ಬೆಳೆಯುವ ಮೂಲಕವಾಗಿ ಹಾಗಾಗಿ ತಾವು ಕೂಡ ಬೆಳೆಯಿರಿ ಒಂದು ಒಳ್ಳೆ ರೀತಿಯಾಗಿರುವಂಥ ವ್ಯವಸ್ಥೆಯೊಂದಿಗೆ ಸರಕಾರದ ಸವಲತ್ತುಗಳನ್ನು ಕೂಡ ಯಾವ ರೀತಿಯಾಗಿ ಪಡಿಬೋದು ಅಂತೇಳಿ ಮುಂದಿನ ಸಂಚಿಕೆಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ವೀಕ್ಷಿಸ್ಬೋದು ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಕರೆ ಮಾಡುವ ಮೂಲಕವಾಗಿ ಈ ಹುಲ್ಲುಗಳನ್ನು ಬೆಳಿಬೇಕು ಅಂತೇಳಿದಾಗ ಸಿಡಸಿನೆಂದು ಹಿಡಿದು ಸರ್ಕಾರದ ಸವಲತ್ತುಗಳನ್ನು ಸಂಪೂರ್ಣವಾಗಿ ಯಾವ ರೀತಿಯಾಗಿ ಪಡಿಬೋದು ಅಂತ ಹೇಳುವಂಥದ್ದನ್ನು ಮುಂದೆ ಚಂಚಲ್ಲಿ ಗಮನಿಸೋಣ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಿರಂತರ ಸುದ್ದಿ ಹಾಗೂ ಮನೋಜಿಗಾಗಿ ವೀಕ್ಷಿಸಿ ನಮ್ಮ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ವಿಶ್ವಾಸದ ಪ್ರತಿಬಿಂಬ